ನಮಸ್ಕಾರ. ದಲಿತ ಬಂಡಾಯದಲ್ಲಿ ಬರುವ ಕುಂಬಿ ಎಂದೇ ಪರಿಚಿತರಾದ ಕುಂಬೀರ್ಭದ್ರಪ್ಪ ಅವರ ಬಗ್ಗೆ ನನಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಿರುವ ಮಾಹಿತಿ ಇದು ಪರಿಪೂರ್ಣವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇದನ್ನು ಮೊದಲು ಓದ್ಬಿಡ್ತೀನಿ. ಕುಂಬೀರ್ಭದ್ರಪ್ಪನವರು ಕನ್ನಡದ ಮಹತ್ವದ ಕಥೆಗಾರರಾಗಿ ಪ್ರಸಿದ್ಧರಾಗಿದ್ದಾರೆ. ಕುಂಬಾರ ವೀರಭದ್ರಪ್ಪ ಅಂತ ಕುಂಬಾರ ವೀರಭದ್ರಪ್ಪನವರು 1953 October 1 ಜನಿಸಿದರು. ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರು. ತಂದೆ ಕುಂಬಾರ ಹಾಲಪ್ಪ, ತಾಯಿ ಕೊಟ್ರಮ್ಮ. ಬೇಲಿ ಮತ್ತು ಹೊಲ ಕಿರು ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯದ ಶಿಷ್ಟ ಪರಂಪರೆಯ ಬೇಲಿಗಳನ್ನು ಜಿಗಿದ ಕುಂಬೀರ್ಭದ್ರಪ್ಪ ಓದುಗರನ್ನು ಆಕರ್ಷಿಸಿದ್ದು ತಮ್ಮ ವಿಶಿಷ್ಟ ಭಾಷಾ ಪ್ರಯೋಗ ಮತ್ತು ನುಡಿಗಟ್ಟುಗಳಿಂದ. ಅವರ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ಕಾಣಿಸಿಕೊಂಡ ಭಾಷೆ ಅವರಿಗೆ ಸಾಹಿತ್ಯದಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಕಲ್ಪಿಸಿಕೊಟ್ಟಿತು. ಎಲುಗನೆಂಬ ಕೊರಚನೂ, ಚೌಡನೆಂಬ ಹಂದಿಯೂ, ಕತ್ತಲಿಗೆ ಕತ್ತಲನೂ ಅಂತ ಅದು ಬಿ ಎ ಟೆಕ್ಸ್ಟ್ ಆಗಿದೆ, ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ, ಇವುಗಳ ಮೂಲಕ ಸಣ್ಣ ಕಥೆಯ ದಿಕ್ಕನ್ನು ಬದಲಾಯಿಸಿದವರು ಕುಂಬಾರ ವೀರಭದ್ರಪ್ಪನವರು. ಕುಂಬಿ ಎಂದೇ ಜನಪ್ರಿಯ ಆಗಿರುವ ಕುಂಬೀರ್ಭದ್ರಪ್ಪ ಸಾಹಿತ್ಯ ಚಳುವಳಿಗಳಿಂದ ದೂರ ಉಳಿದವರಾದರೂ ಬಂಡಾಯದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಕುಂಬಿ ಅವರ ಕಾದಂಬರಿಗಳು ಜನಪ್ರಿಯ ಸಿನಿಮಾ ಆಗಿವೆ. ಶಿವರಾಜ್ಕುಮಾರ್ ಅಭಿನಯದ ಮನಮೆಚ್ಚಿದ ಹುಡುಗಿ ಅವರ ಕಾದಂಬರಿ ಬೇಟೆ ಆಧರಿಸಿದ ಚಿತ್ರ. ಅವರ ಬೇಲಿಯ ಹೂಗಳು ಕಾದಂಬರಿಯನ್ನು ಆಧರಿಸಿ ಬಂದದ್ದು ದೊರೆ. ಕೊಟ್ರೇಶಿ ಕನಸು, ಕೆಂಡದ ಮಳೆ ಅವರ ಕಥೆಯಾಧಾರಿತ ಮತ್ತೆರಡು ಪ್ರಮುಖ ಚಿತ್ರಗಳು. ಅವರ ಮತ್ತೊಂದು ಮಹತ್ವದ ಕೃತಿಯಾದ ಕೂರ್ಮಾವತಾರ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿದೆ. ಕಪ್ಪು ಕಥಾ ಸಂಕಲನ ಅಂದರೆ ವಾಸ್ತವವಾದ ಕಾದಂಬರಿ. ಮುಂದೆ ಇವರೇ ಕಾದಂಬರಿಯನ್ನು ಬರೀತಾ ಇದ್ದಾರೆ. ಅದು ಕಾದಂಬರಿ, ಇದು ಅವರ ಮೊದಲ ಕಾದಂಬರಿ. ಅದರ ಬಗ್ಗೆ ನಾನು ಆಮೇಲೆ ವಿವರವಾಗಿ ಹೇಳ್ತೇನೆ. ಆ ಕಾಲಕ್ಕೆ ಅತ್ಯಂತ ಹೆಚ್ಚು ಮಾರಾಟ ಕಂಡ ಕಥಾ ಸಂಕಲನ ಅಂದರೆ ಮತ್ತೆ ಕಾದಂಬರಿ. ಬಳ್ಳಾರಿಯ ಕೊಟ್ಟೂರಿನಂಥ ಕುಗ್ರಾಮದಲ್ಲಿ ಕುಳಿತು ಕನ್ನಡ ಸಾಹಿತ್ಯ ಲೋಕವನ್ನು ಬೆಚ್ಚಿ ಬೀಳಿಸುವಂಥ ಕೃತಿಗಳನ್ನು ಕೊಟ್ಟ ಕುಂಬಿ ಆಂಧ್ರದ ಹಿರೇಹಳ್ಳದಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದರು. ಕ್ರಮೇಣ ಸೃಜನಶೀಲ ಸಾಹಿತ್ಯದಿಂದ ಸೃಜನೇತರ ಸಾಹಿತ್ಯದತ್ತಲೂ ಹೊರಳಿಕೊಂಡ ಕುಂಬಿ ಚಾರ್ಲಿ ಚಾಪ್ಲಿನ್ ಕುರಿತು ಮಹತ್ವದ ಕೃತಿಯೊಂದನ್ನು ಬರೆದರು. ಆಮೇಲೆ ಸಣ್ಣ ಕಥೆಯತ್ತ, ಮಹಾಕಾದಂಬರಿಗಳತ್ತ ಹೊರಳಿಕೊಂಡ ಕುಂಬಿ ಅವರು ಶಾಮಣ್ಣ, ಯಾಪಿಲ್ಲು ಮತ್ತು ಅರಮನೆ ಕಾದಂಬರಿಗಳನ್ನು ಬರೆದರು. ಶಾಮಣ್ಣ ಕಾದಂಬರಿ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು. ಯಾಕೆ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಅದನ್ನು ನಾನು ಆಮೇಲೆ ಹೇಳ್ತೇನೆ. ಕುಂಬಿ ಅವರ ಜ್ಞಾಪಕ ಚಿತ್ರಶಾಲೆ ಎಂದು ಕರೆಯಬಹುದಾದ ಕೃತಿ ಬಳ್ಳಾರಿಯ ವಿಚಿತ್ರಂ. ಅರಮನೆ ಕೃತಿಗೆ 2007 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಂದಿದೆ. ದಿವಿ ಸೀಮೆಯ ಹಾಡು, ನೀನಿಲ್ಲದ ಮನೆ, ಕುಂಬಿ ಅವರ ಕವನ ಸಂಕಲನಗಳು. ಅವರ ಕಥಾ ಸಂಕಲನಗಳಲ್ಲಿ ಡೋಮಾ ಮತ್ತಿತರ ಕಥೆಗಳು, ಬಳ್ಳಾರೆ ವಿಚಿತ್ರಂ, ನಿನ್ನಾದರೂ ಸಾಯಬೇಕು, ಕುಂಬಿ ಆಯ್ದ ಕಥೆಗಳು, ಭಗವತಿ ಹಾಡು, ನಿಜಲಿಂಗ, ಅಪೂರ್ವ ಚಿಂತಾಮಣಿ ಕಥೆ, ಸುಶೀಲೆ ಎಂಬ ನಾಯಿಯೂ, ವಾಗಿಲಿ ಎಂಬ ಗ್ರಾಮವು, ಉಡುಮರೂಪಿ, ಆಯುಕಮ್ಮ ವೃತ್ತಾಂತಲು ತೆಲುಗು ಥರ ಇದೆ, ಊರಿ ವೇಮಲ, ಕುಂಬಿ ಬರೆದ ಕಥೆಗಳು ಇವು ಪ್ರಮುಖವಾಗಿವೆ. ಕಪ್ಪು, ಬೇಲಿ ಮತ್ತು ಹೊಲ, ಆಸ್ತಿ, ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಇದೇ ಸಿನಿಮಾ ಆಗಿರೋದು, ವಿಜಯ ರಾಘವೇಂದ್ರ ಅಭಿನಯಿಸಿದ್ದು, ಅವರಾಗಿ ಇನ್ನೂ ಚಿಕ್ಕವರಾಗಿದ್ದರು. ಯಾಪಿಲ್ಲು, ಶಾಮಣ್ಣ, ಕೆಂಡದ ಮಳೆ, ಬೇಡೆ, ಪಕ್ಷಿಗಳು, ಪ್ರತಿಧ್ವನಿ, ದ್ಯಾವಲಾಪುರ, ಹನುಮ, ಅರಮನೆ, ಸೋಲು, ಬೇಲಿಯ ಹೂಗಳು, ಆರೋಹಣ ಇವು ಕಾದಂಬರಿಗಳು. ಚಾಪ್ಲಿನ್, ರಾಹುಲ ಸಾಂಕೃತ್ಯಾಯನ, ಗಾಂಧಿ ಕ್ಲಾಸು ಇವು ವ್ಯಕ್ತಿ ಚಿತ್ರಣಗಳು. ತೆಲುಗು ಕಥೆಗಳು ಅನುವಾದಿತ ಕೃತಿ. ಜಮೀನ್ದಾರಿ ವ್ಯವಸ್ಥೆ ಮತ್ತು ತೆಲುಗು ಸಾಹಿತ್ಯ ಅವರ ವಿಮರ್ಶಾತ್ಮಕ ಕೃತಿ. ಕಥೆಗಳು 1989 ಅವರ ಸಂಪಾದನೆಯಲ್ಲಿ ಮೂಡಿಬಂತು. ಕನ್ನಡ ಸಣ್ಣ ಕಥೆಯ ಭಾಷೆಗೆ ಹೊಸ ಮೊನಚು ಕೊಟ್ಟ ಕುಂಬಿ ಅವರ ಶೈಲಿ ಒಂದು ಕಾಲಕ್ಕೆ ಎಷ್ಟು ಜನಪ್ರಿಯವಾಯಿತು ಎಂದರೆ, ಅದೇ ಭಾಷೆ, ನಿರೂಪಣಾ ಶೈಲಿ ಮತ್ತು ವಸ್ತುಗಳನ್ನು ಇಟ್ಟುಕೊಂಡು ಬರೆಯುವ ಲೇಖಕರ ದೊಡ್ಡ ದಂಡೆ ಹುಟ್ಟಿಕೊಂಡಿತು. ಕನ್ನಡ ಗದ್ಯದ ಪರಿಭಾಷೆಯನ್ನು ದೇವನೂರು ಸಮಕಾಲೀನರಾಗಿದ್ದುಕೊಂಡು ಅವರ ಪ್ರಭಾವದಿಂದ ಮುಕ್ತರಾಗಿದ್ದುಕೊಂಡು ಬದಲಾಯಿಸಿದರು. ಕುಂಬಿ ಅವರು ಅಂಕಣಕಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ.
ಕುಂ ವೀರಭದ್ರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೇ ಅಲ್ಲದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ್ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್, ಕನ್ನಡ ಸಾಹಿತ್ಯ ಪ್ರಶಸ್ತಿಯನ್ನು ನೃಪತುಂಗ ಪ್ರಶಸ್ತಿ ಮುಂತಾದ ಹಲವಾರು ಗೌರವಗಳು ಸಂದಿವೆ. ಇಂದಿನ ಕನ್ನಡದ ಬರಹಗಾರರಲ್ಲಿ ಸದಾ ಹೊಸತಿನ ನಿರೀಕ್ಷೆಗಳನ್ನು ಹುಟ್ಟಿಸುವ ಮನೋಜ್ಞ ಶೈಲಿಯ ಬರಹಗಾರರಾದ ನಮ್ಮ ನೆಚ್ಚಿನ ಕುಂಬಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳಿ ಕನ್ನಡ ಸಂಪದ ಅಲ್ಲಿ ಸಂಸ್ಕೃತಿ ಸಲ್ಲಾಪ ತಾಣದಲ್ಲಿ ಬರೆದಂತಹ ಲೇಖನ, ಬಹುಶಃ ಅವರು ಹುಟ್ಟಿದ ಹಬ್ಬದ ದಿವಸ ಬರೆದಂತಹ ಲೇಖನ ಇರಬಹುದು. ಇನ್ನೊಂದು ಲೇಖನ ಅಲ್ಲಿಂದನೇ ನಾನು ಓದ್ತಾ ಇರೋವಂಥದ್ದು ಏನು ಅಂದರೆ, ಇದನ್ನು ಶ್ರೀನಾಥ್ ರಾಯಸಮ್ ಅವರು ಫೇಸ್ಬುಕ್ಕಲ್ಲಿ ಬರೆದಿದ್ದಾರೆ. ವಾಸ್ತವವಾಗಿ ಇದಕ್ಕೊಂದು ಹಿನ್ನೆಲೆಯನ್ನು ನಾನು ಕೊಡ್ತೀನಿ. ಈ ಮನ್ರೋ ಸಾಹಿಬ್ ಅಂತನೂ ಅರಮನೆ ಅನ್ನೋ ಕಾದಂಬರಿಯಲ್ಲಿ ಬರುವ ಒಂದು ಪಾತ್ರ, ಅವನೊಬ್ಬ ಬ್ರಿಟಿಷ್ ಅಧಿಕಾರಿ. ಇಷ್ಟು ಹಿನ್ನೆಲೆ ಸಾಕು, ಉಳಿದಿದ್ದನ್ನು ನಾನು ಆಮೇಲೆ ಹೇಳ್ತೀನಿ. 90 ವರ್ಷಗಳ ನಂತರ ಇವ್ರು ಬರೀತಾರೆ, ಶ್ರೀನಾಥ್ ರಾಯಸಮ್ ಬರೀತಾರೆ. 90 ವರ್ಷಗಳ ನಂತರ ಬೃಂದಾವನದಿಂದ ಹೊರಬಂದು ಮಾತನಾಡಿದ ದಿವ್ಯ ಚೇತನ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು, ಬಳ್ಳಾರಿ ಜಿಲ್ಲಾಧಿಕಾರಿ ಸರ್ ಥಾಮಸ್ ಮನ್ರೋ ಜೊತೆ ಇಂಗ್ಲಿಷ್ನಲ್ಲಿ ಮಾತನಾಡಿದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಇಂದು ಗುರುವಾರ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸುವ ದಿನ. ಪರಮ ಪವಿತ್ರ ಚೇತನ ಸ್ವರೂಪರಾದ ಅವರ ಜೀವನದ ಘಟನೆಯೊಂದನ್ನು ತಿಳಿದುಕೊಂಡು ಪಾವನರಾಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಚೇತನಾ ಸ್ವರೂಪರಾಗಿ ಇನ್ನೂ ಬೃಂದಾವನದಲ್ಲಿ ಇದ್ದಾರೆ ಎಂಬುದಕ್ಕೆ ಸಾಕ್ಷಿ, ಅವರು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿ 135 ವರ್ಷಗಳ ನಂತರ ಬಳ್ಳಾರಿ ಜಿಲ್ಲಾಧಿಕಾರಿಯಾಗಿದ್ದ ಸರ್ ಥಾಮಸ್ ಮನ್ರೋ ಜೊತೆಗೆ ಅವರು ಇಂಗ್ಲಿಷ್ನಲ್ಲಿ ಮಾತನಾಡಿದ ಘಟನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವಿತ ಅವಧಿ 1595 1671. ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ಕೆನರಾ ಜಿಲ್ಲೆ ಮತ್ತು ಅನಂತಪುರ, ಕಡಪ, ಕರ್ನೂಲಿನ ಬಹುಭಾಗವನ್ನು ಒಳಗೊಂಡ ಬಳ್ಳಾರಿ ಜಿಲ್ಲೆಯ ಮೊದಲ ಜಿಲ್ಲಾಧಿಕಾರಿ ಸರ್ ಥಾಮಸ್ ಮನ್ರೋ ಅವಧಿ 1761 ಬ್ರಿಟಿಷ್ ರೂಲು, ಬ್ರಿಟಿಷ್ ಅಧಿಕಾರಿನೇ ಅವನು, ಅಲ್ಲಿಂದ ಬಂದವನೇ. ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಪ್ರವೇಶ ಮಾಡಿ 90 ವರ್ಷಗಳ ಬಳಿಕ ಜನಿಸಿದವರು ಮನ್ರೋ. ಮನ್ರೋ 1800 to 1807 ಬಳ್ಳಾರಿ ಜಿಲ್ಲಾಧಿಕಾರಿಯಾಗಿರುವಾಗ ರಾಘವೇಂದ್ರ ಸ್ವಾಮಿಗಳ ಜೊತೆ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದರು ಎಂದು ಐತಿಹ್ಯವಿದೆ. ಈ ಘಟನೆ ನಡೆದುದಕ್ಕೆ ಮನ್ರೋ ಬರೆಸಿದ ಗೆಜೆಟಿಗೆ ಸಾಕ್ಷಿಯಾಗಿದೆ. ಮನ್ರೋ ಭೂಕಂದಾಯ ಕಾಯ್ದೆ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವನು. ರೈತವಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸುವಾಗ ಮನ್ರೋ ಎಲ್ಲ ಜಮೀನುಗಳನ್ನು ಸರ್ವೆ ಮಾಡಿಸಿ ಭೂಕಂದಾಯ ನಿಗದಿಪಡಿಸುತ್ತಿದ್ದ. ಮಂತ್ರಾಲಯ ಮಠದ ಜಮೀನಿನ ವಿಷಯ ಬಂದಾಗ ಗೊಂದಲವಾಗಿತ್ತು. ಭೂಮಾಲೀಕರಿಲ್ಲದ ಸ್ಥಳ ಈಸ್ಟ್ ಇಂಡಿಯಾ ಕಂಪನಿಯ ವಶಕ್ಕೆ ಹೋಗಬೇಕಿತ್ತು. ಇದರ ಬಗ್ಗೆ ಖಚಿತ ನಿಲುವು ತಳೆಯಲು ಮನ್ರೋ ಸ್ವತಃ ಮಂತ್ರಾಲಯ ಮಠಕ್ಕೆ ಬಂದ. ಆಗ ಮಂತ್ರಾಲಯ ಸ್ವಾಮಿಗಳು ಮನ್ರೋ ಜೊತೆ ಇಂಗ್ಲಿಷ್ನಲ್ಲಿ ಮಾತನಾಡಿದರು. ಮನ್ರೋ ಟಿಪ್ಪಣಿ ಮಾಡಿಕೊಂಡು ಹೋಗಿ ಮಠದ ಪರವಾಗಿ ಶಿಫಾರಸು ಮಾಡಿದ ಎಂಬುದು ಲಭ್ಯ ಮಾಹಿತಿ. ಗೆಜೆಟಿಯರ್ ಮಾಹಿತಿ ಪ್ರಕಾರ ಮನ್ರೋ ಬೂಟ್ಸು ಹ್ಯಾಟು ತೆಗೆದಿಟ್ಟು ಮಠದ ಒಳಗೆ ಪ್ರವೇಶಿಸಿದ ಎಂದಿದೆ. ಇಲ್ಲಿ ಇನ್ನೊಂದು ಕುತೂಹಲದ ಘಟನೆ ನಡೆದಿದೆ. ರಾಘವೇಂದ್ರ ಸ್ವಾಮಿಗಳು ಆತನಿಗೆ ಮಂತ್ರಾಕ್ಷತೆ ಕೊಟ್ಟರು. ಅದನ್ನು ಮನ್ರೋ ತನ್ನ ನಿವಾಸಕ್ಕೆ ಹೋಗಿ ಅಡುಗೆ ಸಾಮಗ್ರಿಗಳ ಧಾನ್ಯದ ಪಾತ್ರೆಗೆ ಹಾಕಿದ ಎಂದು ಉಲ್ಲೇಖವಿದೆ. ಇನ್ನು ಕೆಲವು ದಾಖಲೆಗಳ ಪ್ರಕಾರ ಮನ್ರೋ ಮಠದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಂದಿದ್ದ ಎಂದಿದೆ. ವಿಷಯ ಏನೇ ಇದ್ದರೂ ಇಲ್ಲಿ ಆತ ಸಮಾಧಿಸ್ಥ ಸ್ವಾಮೀಜಿಯವರೊಂದಿಗೆ ಮಾತನಾಡಿದ್ದು ಮಾತ್ರ ಸತ್ಯ ಸಂಗತಿಯಾಗಿದೆ. ಮನ್ರೋ ಆದೇಶದಂತೆ ಮದ್ರಾಸ್ ಸರ್ಕಾರದ ಗೆಜೆಟಿಯರ್ನ ಚಾಪ್ಟರ್ 11 213 ಪುಟದಲ್ಲಿ ಇದು ದಾಖಲಾಗಿದೆ. ಇದು ಚೆನ್ನೈನ ರಾಜ್ಯ ಸರ್ಕಾರದ ಪತ್ರಾಗಾರದಲ್ಲಿ ಇದೆ. ಬೃಂದಾವನದಲ್ಲಿ ಚೇತನ ಸ್ವರೂಪಿಯಾಗಿ ಇರುವ ಶ್ರೀ ರಾಘವೇಂದ್ರರ ಕೃಪಾ ದೃಷ್ಟಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ನೆಲೆಸಲಿ. ವಾಸ್ತವವಾಗಿ ಬರೀತಿರೋದು ಶ್ರೀನಾಥ ರಾಯಸರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಅಲ್ಲಿ ಮನ್ರೋ ಸಾಹೇಬ ಅಂತ ಬಂದ್ಬಿಡ, ಈ ಮನ್ರೋ ಸಾಹೇಬನ ಬಗ್ಗೆ ಒಂದಿತ್ತಲ್ಲ. ಇಲ್ಲಿ ಒಂದು ವಿಡಿಯೋ ಇದೆ ನೋಡಿ, ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಮ್ಗೆ ಕಾಣಿಸೋದು ದೇವರೂರ್ ಮಹಾದೇವ ಅವ್ರ ಚಿತ್ರ ಅನ್ನೋದು ನಿಸ್ಸಂದೇಹ. ಈ ವಿಡಿಯೋನ ನಿಮ್ಗೆ ಕೇಳಿಸೋಣ ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ಮೊದಲು ನಾನು ಕೇಳೋಣ ಇಲ್ಲೇನಿದೆ ಅಂತ ನೋಡಿದಾಗ ನಾನು ಭಾಳ ನಿರಾಸೆ ಆಯಿತು. ಕುಮ್ಮಿನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಒಬ್ಬ ಹೆಣ್ಮಗಳು. ಈಗಿನ ಟಿ ವಿ ಚಾನೆಲ್ನಲ್ಲಿರುವ ಮತ್ತು ಪತ್ರಿಕಾ ವೃತ್ತಿಯಲ್ಲಿರುವ ಹೆಣ್ಮಕ್ಕಳು, ನನ್ನ ಸಂಪರ್ಕಕ್ಕೆ ಬಂದವ್ರು ಹೆಣ್ಮಕ್ಳೇ. ಆದ್ದರಿಂದ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಕವಿಗಳ ಬಗ್ಗೆ ಗೊತ್ತಿರೋದಿಲ್ಲ, ಯಾರ ಬಗ್ಗೆನೂ ಗೊತ್ತಿರೋದಿಲ್ಲ. ಅವರು ಕೆಟ್ಟ ಕನ್ನಡದಲ್ಲಿ ಚಿತ್ರ ವಿಚಿತ್ರವಾಗಿ ಮಾತಾಡ್ತಾರೆ.
ಬೇಕಾದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕರ್ನಾಟಕ ಶುಭೋದಯ ಚಂದನದಲ್ಲಿ ಇವರು ಹೆಚ್ ಎಲ್ ಪುಷ್ಪ ಅವರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ ಒಬ್ಬ ಹೆಣ್ಮಗಳು. ಅವಳು ನಿಮಗೆ ಕವಿತೆ ಬರೆಯೋದಕ್ಕೆ ಎಲ್ಲಿಂದ ಸ್ಫೂರ್ತಿ ಅಂದರೆ, ಇವರು ಹೇಳಿದ್ರು ಪುಷ್ಪ, ಹೆಚ್ ಎಸ್ ಶಿವಪ್ರಕಾಶ್ ಮತ್ತು ಗಂಗಾಧರ ಚಿತ್ತಾಲ ಅವರ ಕವಿತೆಗಳಿಂದ ನಾನು ಪ್ರೇರಣೆ ಪಡೆದೆ ಅಂದರೆ ನೀವು ಅವ್ರನ್ನ ಅನುಕರಣೆ ಮಾಡಿದ್ರಿ ಅಲ್ವಾ ಅಂತ ಕೇಳ್ತಾಳೆ ಅವಳು. ನಾನಾಗಿದ್ದರೆ ನಂಗೆ ತುಂಬ ಕೋಪ ಬಂದ್ಬಿಡೋದು, ನಾನೇನಾದ್ರು ಪುಷ್ಪನ ಜಾಗದಲ್ಲಿ ಇದ್ದಿದ್ರೆ. ಪುಷ್ಪ ಸಮಾಧಾನವಾಗಿ, ಅನುಕರಣೆ ಅಂತ ಅಲ್ಲ ಅಂತ. ಆದರೆ ಯಾರನ್ನಾರು ಸ್ಫೂರ್ತಿ ಪಡೆಯೋದು ಅಂದರೆ ಅನುಕರಣೆ ಮಾಡಿ ಅವ್ರ ಥರ ಬರೆದ್ಬಿಡೋದು ಕವಿತೆ ಆಗ್ಬಿಡ್ತೀಯ. ಕವಿತೆ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಹೀಗಾಗಿ ಆ ವಿಡಿಯೋದಲ್ಲಿ ಅದು ನನಗೆ ಅದನ್ನು ಹೇಳೋದು ಬೇಡ ಅನ್ನಿಸ್ತು, ಅದಕ್ಕಾಗಿ ಅದನ್ನು ಕೈಬಿಟ್ಟೆ ನಾನು. ನೀವು ಸಿಗುತ್ತೆ, ಕುಮ್ಮಿ ಅಂತ ಟೈಪ್ ಮಾಡಿ ಒಂದು ಮಣ ಸಿಗುತ್ತೆ. ಈ ನಾನು ಕೆಲವು ವೈಯಕ್ತಿಕ ಸಂಗತಿಗಳನ್ನು ಹೇಳ್ತೀನಿ. ಇವು ಒಂದು ದೃಷ್ಟಿಯಿಂದ ವೈಯಕ್ತಿಕ ನಿಜವೇ, ಆದರೆ ನಾನು ಹೇಳುವ ಸಂಗತಿಗಳು ಕುಂಬಿ ಬಗ್ಗೆ ಹೆಚ್ಚಿನ ಬೆಳಕನ್ನು ಬೀರಬಲ್ಲು. ಇದುವರೆಗೆ ನಾವು ಓದಿದ್ದು ಅಂತ ವರದಿ ಥರ ಇತ್ತು ಅಲ್ವಾ, ಸ್ವಲ್ಪ ಆತ್ಮೀಯವಾಗಿ ಹೇಳಬಹುದು. ಆಮೇಲೆ ನಾನು ಬೇರೆ ಪುಸ್ತಕಗಳಲ್ಲಿ ಅವ್ರ ಬಗ್ಗೆ, ಅವ್ರ ಸಾಹಿತ್ಯದ ಬಗ್ಗೆ ಬರೆದಿರೋದನ್ನು ಓದೋಣ ಅಂತ. ಈಗ ನಾನು ಮೊದಲನೇ ಪಾಯಿಂಟ್ ಒಂದು 6 ಪಾಯಿಂಟ್ ಥರ ಮಾಡಿಕೊಂಡೆ ನಾನು, ಇಲ್ಲಾದ್ರೆ ಒಂದಕ್ಕೊಂದಕ್ಕೊಂದು ಕಲಿಸ್ಕೊಂಡು ಗೊಂದಲ ಆಗಿಬಿಡುತ್ತೆ. ಕಪ್ಪು ಅನ್ನುವ ಹೆಸರನ್ನು ಅವ್ರ ಮೊದಲನೇ ಕಾದಂಬರಿ, ಅದನ್ನು ಪ್ರಕಟಿಸೋದಕ್ಕೆ ಪ್ರಕಾಶಕರು ಹೇಳಿದ್ರಂತೆ, ಕಪ್ಪು ಅನ್ನೋ ಪದ ಅಶುಭ, ಚೆನ್ನಾಗಿಲ್ಲ, ಹೆಸರು ಬದಲಾಯಿಸಿ ಅಂತ. ಅದಕ್ಕೆ ಇವರು ಇಲ್ಲ, ಹೆಸರು ನಾನು ಬದಲಾಯಿಸೋಲ್ಲ, ಬೇಕಾದ್ರೆ ನಾನು ಬೇರೆ ಪ್ರಕಾಶಕರಿಂದ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಬೇರೊಬ್ಬ ಪ್ರಕಾಶಕರು ಅದನ್ನು ಪ್ರಕಟಿಸಿದ್ರು. ಅದಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು. ಆ ಬಹುಮಾನ ಬರೋದಕ್ಕೂ ಮೊದಲೇ ಅದನ್ನು ನಾನು ಓದಿದ್ದೆ ಅಂತ ಕಾಣುತ್ತೆ. ಅಪ್ಪ, ಭಯಂಕರ ಅಶ್ಲೀಲತೆ, ಲೈಂಗಿಕತೆ, ಒಬ್ಬ ಹೆಣ್ಮಗಳನ್ನು ಅವಳ ದೇಹಕ್ಕಾಗಿ, ಅವಳು ತುಂಬಿಕೊಂಡ ದೇಹಕ್ಕಾಗಿ, ಮನಸ್ಸು ಮುಖ್ಯನೇ ಆಗಲ್ಲ, ಹೆಣ್ಣು ಅಂದರೆ ಒಂದು ವಸ್ತು, ಕಣ್ಣು ಹಾಕಿದ ಜಮೀನ್ದಾರ, ತಂದೆ ತಾಯಿ ಮಗಳನ್ನು ಕರ್ಕೊಂಡು ಆ ಊರಿಂದ ತಪ್ಪಿಸ್ಕೊಂಡು ಇನ್ನೆಲ್ಲೋ ಹೋಗಿ ತಂದೆ ಮಗಳಿಗೆ ಕಾವಲಾಗಿ ಆ ಕಡೆ ತಂದೆ ಈ ಕಡೆ ತಾಯಿ ಮಲಗಿದ್ದಾರೆ ರಾತ್ರಿ, ಮಧ್ಯರಾತ್ರಿ ಮನೆಗೆ ನುಗ್ಗಿ ನಿದ್ದೆ ಮಾಡ್ತಾ ಇರುವ ತಂದೆ ತಾಯಿಯ ಕುತ್ತಿಗೆಯನ್ನು ಕತ್ತರಿಸಿ ಆ ಮಗಳನ್ನು ಎತ್ಕೊಂಡು ಬರ್ತಾರೆ. ಇದೆಂಥ ಲೈಂಗಿಕತೆನಪ್ಪ ಇದು, ಹುಡುಗಿಯ ಮನಸ್ಸಿನ ಇಷ್ಟಕ್ಕೆ ವಿರುದ್ಧವಾಗಿ. ಆಮೇಲೆ ಅವಳಿಗೆ ಸ್ನಾನ ಮಾಡಿಸೋದು, ಅದನ್ನು ಆತ ಕದ್ದು ನೋಡೋದು, ಆಮೇಲೆ ಅವನು ಮತ್ತು ಅವನು ಸಂಗಡಿಗರೆಲ್ಲ ಅವಳನ್ನು ಬಳಸ್ಕೊಳ್ಳೋದು, ದಿಗ್ಭ್ರಮೆ ಆಗೋಯಿತು ನನಗೆ. ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು. ಆ ನಂತರದಲ್ಲಿ ಕುಮ್ಮಿ ತುಂಬ ಮೆಚೂರ್ ಆದರು, ಆ ರೀತಿಯ ಬರಹದಲ್ಲಿ ತುಂಬ ಸಂಯಮವನ್ನು ಸಾಧಿಸಿದ್ರು. ಎರಡನೇ ಪಾಯಿಂಟ್ ನಾನು ಹೇಳ್ತಾ ಇರೋದು, ಹತ್ಯೆ ಅನ್ನೋದೊಂದು ಕತೆ, 25 ಪುಟ ಇದೆ. ಅದು ಸೆಕೆಂಡ್ ಬಿ ಕಾಮ್ಗೆ ಅಂತ ನನಗೆ ನೆನಪು, ವಿಜಯ ಕಾಲೇಜಲ್ಲಿದ್ದೆ ನಾನು. ಅದನ್ನು ನಾನು ಪಾಠ ಮಾಡಬೇಕು. ಒಂದು ಗೂಗಲ್ನಲ್ಲಿ ಕುಮ್ಮಿ ಅಂತ ಗೂಗಲ್ಗೆ ಹೋದರೆ ನೀವು, 3 ವಿಡಿಯೋ ಇದೆ. ಅದರ ಒಂದು ವಿಡಿಯೋ ಈ ಹತ್ಯೆ ಅನ್ನೋದ್ರ ಬಗ್ಗೆ. ಅದೇನು ಅಂತ ನೋಡಿದೆ, ಹೋಗ್ಲಿ ಕತೆನಾರು ಓದ್ತಾರ ಒಂದು 25 ಪುಟ ನಾ ಅಂತಂದರೆ, ಅವರು ಪಾಠ ಮಾಡ್ತಾ ಇದ್ದಾರೆ, ತರಗತಿಗೆ ಪಾಠ ಮಾಡೋ ಥರ ಅಲ್ಲಿ ಬರೋ ಎಲ್ಲ ಪಾತ್ರಗಳ ಬಗ್ಗೆ ಹೇಳಿ ಕಥೆಯ ಮುಖ್ಯ ಸಾರಾಂಶವನ್ನು ಗ್ರಹಿಸೋದು. ಇಲ್ಲಿ ಏನಾಯಿತು ನಮಗೆ, ಬಿ ಕಾಮಲ್ಲಿ ನಮಗೆ ಸಿಗೋದೇ 12 ಕ್ಲಾಸ್ಗೆ ಒಂದು ಸೆಮಿಸ್ಟರಲ್ಲಿ. ಆ 12 ಕ್ಲಾಸ್ನಲ್ಲಿ ವಾರದಲ್ಲಿ 4 ಕನ್ನಡ ಕ್ಲಾಸು, ಅದರಲ್ಲಿ ಒಂದು ಕ್ಲಾಸ್ ನನಗೆ, ಇನ್ನು 3 ಬೇರೆ 3 ಜನಕ್ಕೆ. ನಂಗೆ ಸಿಗೋ 12 ಕ್ಲಾಸ್ನಲ್ಲಿ 25 ಪುಟ ನಾನು ಓದ್ತಾ ಕೂತ್ಕೊಂಡ್ರೆ ಮಿಕ್ಕಿದ ಪಾಠಗಳನ್ನು ಮಾಡೋದು ಹೇಗೆ ಅನ್ನೋದು ನನ್ನ ಬೇಸಿಕ್ ಚಿಂತೆ. ಮತ್ತು ಆ ಮಕ್ಕಳೆಲ್ಲ ನಾನು ಕತೆ ಹೇಳ್ತಾ ಇದ್ದರೆ ನನ್ನ ಮುಖ ನೋಡಿಕೊಂಡು ಕೂತ್ಕೊಂಡು ಆನಂದ ಪಡೋ ಕತೆ ಕಾರುಂಡ ಕೇಳ್ಕೊಂಡು ಆನಂದ ಪಡ್ತೀವಿ ಅನ್ನೋರೇ ಜಾಸ್ತಿ. ಪುಸ್ತಕ ನೋಡ್ರಿ, ಕನ್ನಡ ಅಕ್ಷರ ಗೊತ್ತಾಗಲಿ, ಕನ್ನಡ ಓದೋಕ್ಕೆ ಗೊತ್ತಾಗಲಿ, ಕನ್ನಡ ಬರೆಯೋಕ್ಕೆ ಗೊತ್ತಾಗಲಿ ಅಂದರೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಅಯ್ಯೋ 35 ನಂಬರ್ ಬರುತ್ತೆ, ಮೇಡಮ್ ಗೈಡ್ ಓದಿದ್ರೆ ಸಾಕು, ನೀವು ಕತೆ ಹೇಳಿ ಕತೆ ಹೇಳಿ. ಎಲ್ಲ ಕ್ಲಾಸ್ನಲ್ಲೂ ಎಲ್ಲ ಕಾಲೇಜಲ್ಲೂ ನಾನು ನೋಡಿರೋದು ಇದೇನೆ, ಹೆಮ್ಮೆ ಹುಡುಗರು ಇದೇನೆ. ಸರಿ, ಕತೆ ಹೇಳಿ. ನನಗೂ 1 ಗಂಟೆಲಿ ಮುಗಿಬೇಕಾಗಿತ್ತು, ಅದಕ್ಕಾಗಿ ನಾನು ಹತ್ಯೆ ಅನ್ನುವ ಕಥೆಯನ್ನು ನಾನು ಕತೆ ಹೇಳಿಬಿಟ್ಟೆ ಇಲ್ಲಿ ಬಿ ಕಾಮ್ ಕ್ಲಾಸ್ಗೆ. ಬೋರ್ಡ್ ಮೇಲೆ ಬರೆದಿದ್ದೆ, ಮನೆ ಮುಂಭಾಗದಿಂದ ಸಾವು ಪ್ರವೇಶ ಮಾಡುತ್ತೆ, ಸುಪರಿ ಕಿಲ್ಲರ್ ಬರ್ತಾನೆ ಮುಂಭಾಗದಿಂದ. ಒಳಗೆ ಬಂದು ಎಷ್ಟೋ ಹೊತ್ತಿನ ಮೇಲೆ ಮನೆ ಯಜಮಾನಿ ತನ್ನ ಅಕ್ಕ ಅಂತ ನನಗೆ ಗೊತ್ತಾಗುತ್ತೆ, ಅವನಿಗೆ ನೇರವಾಗಿ ಗೊತ್ತಾಗಲ್ಲ. ಆ ಹುಡುಗು ಕೂಡ ತನ್ನ ಜಾತ್ರೆಯಲ್ಲಿ ಕಳೆದು ಹೋದ ತನ್ನ ಕೈ ಬೆವರಿನಿಂದ, ಬೆವರು ಬೆವರಾದ ತನ್ನ ಕೈನಿಂದ ಬೆವರು ಬೆವರಾದ ತಮ್ಮನ ಕೈ ಕಳಚಿಕೊಂಡು ಹೋದದ್ದು ನೆನಪಾಗುವಂಥದ್ದು. ಅಲ್ಲಿ ಒಬ್ಬ ಹೆಣ್ಮಗಳು ಇಂಥದ್ದು ಹೆರಿಗೆ ನೋವು ಅನುಭವಿಸ್ತಾ ಇರುವಂಥದ್ದು, ಹೀಗೆ ಆ ಥರ ಬರುತ್ತೆ. ಕೊಲೆ ಮಾಡೋದಿಲ್ಲ ಅವನು, ಸುಪಾರಿಕೆಲ್ಲ ಕೊಲೆ ಮಾಡಲ್ಲ, ಅಕ್ಕನ ಗಂಡ ಅಂತ ಕೊಲೆ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಈ ಥರ ನಾನು ಹೇಳಿದ್ನಲ್ಲ, ಎಲ್ಲ ಕ್ಲಾಸಸ್ಗೂ
ಕತೆ ಹೇಳೋದೇ ಒಂದು ಪದ್ಧತಿ ಆಗೋಗ್ಬಿಟ್ಟಿತ್ತು. ಟೆಕ್ಸ್ಟ್ ಬುಕ್ ಬರೋ ತಡ, ಪಾಠ ಮಾಡೋಕ್ಕೆ ಟೈಮ್ ಇಲ್ಲ, ಏನೋ ಒಂದಲ್ಲ ಒಂದಿರುತ್ತೆ. ಮತ್ತು ಇನ್ನೊಂದು ಕಡೆ ಅವರು ಕೊಲ್ಲುವ ರೀತಿಯನ್ನು ವಿವರಿಸ್ತಾರೆ. ಎದುರುಗಡೆ ಇರೋ ವ್ಯಕ್ತಿಯನ್ನು ಎಡಭುಜ, ಅವನ ಬಲಭುಜ ನನ್ನ ಎಡಗೈಯಿಂದ ಗೋಡೆಗೆ ನಿಧಾನವಾಗಿ ಆನಿಸಿ ಹಿಡಿದು, ಆಮೇಲೆ ಬಲಗೈಯಲ್ಲಿರುವ ಕತ್ತಿಯನ್ನು, ಕತ್ತಿಗಿತ್ತಿನೇ ಬಂದೂಕಿಲ್ವೇ ಇಲ್ಲ, ಕತ್ತಿಯನ್ನು ಹೇಗೆ ಅವನು ಹೊಟ್ಟೆಗೆ ಚುಚ್ಚಬೇಕು ಅನ್ನೋದನ್ನು. ಇದೆಲ್ಲ ನಮ್ಮನ್ನು ದಿಗ್ಭ್ರಮೆಗೊಳಿಸುವಂಥದ್ದು. ದೇವನೂರು ಮಹಾದೇವಗಿಂತ ತುಂಬಾ ಬೇರೆ. ಅದಕ್ಕೆ ಅವರು ದೇವನೂರು ಮಹಾದೇವ ಅವರ ಸಮಕಾಲೀನರಾಗಿದ್ದುಕೊಂಡೇ ಭಾಷೆಯನ್ನು, ಬರೆಯುವ ರೀತಿಯನ್ನು ಬೇರೆಯೇ ಆದಂತಹ ವಿಧಾನದಲ್ಲಿ ರೂಪಿಸುವ ಧೈರ್ಯವನ್ನು ಮಾಡಿದವರು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಅವರು ಗಡಿ ಭಾಗದಲ್ಲಿ ಇದ್ದಿದ್ದು, ಆಂಧ್ರದ ಗಡಿ. ಆಂಧ್ರ ಅಂದರೆ ಫ್ಯೂಡಲ್ ಸಿಸ್ಟಮ್, ಜಮೀನ್ದಾರಿ ಪದ್ಧತಿ. ಅಲ್ಲಿ ಕೊಲೆಗಳು, ತಮ್ಗೆ ಆಗದವರಂದರೆ ಕೊಲೆಗಳು. ಈಗಿನ ತುಂಬ ಕನ್ನಡ ಸಿನಿಮಾಗಳು ಇದೇ ಥರ ಬರ್ತಾ ಇವೆ ಅಲ್ಲ, ಕತ್ಲೆ ಕತ್ಲೆ, ಕೊಲೆ, ರಕ್ತ ಅಂತೆಲ್ಲ. ಯಾ ನಮ್ಮ ಮೇನ್ ಹೀರೋಗಳು ಯಶ್ ಆಗ್ಬೋದು, ಶಿವರಾಜ್ಕುಮಾರ್ ಆಗ್ಬೋದು ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ತುಂಬ ಬಾಕ್ಸ್ ಆಫೀಸ್ ಹಿಟ್ ಆಗೋದು ಅದೇ ಅಂತೆ. ಹಾಗಾದ್ರೆ ಜನಕ್ಕೆ ಇದೇನೇ ಬೇಕಾ? ರಾಜ್ಕುಮಾರ್ ಮಾಡ್ತಾ ಇದ್ದ ಕಾಲ, ಕಲ್ಪನಾ ಮಾಡ್ತಾ ಇದ್ದ ಕಾಲ, ಮಂಜುಳಾ ಮಾಡ್ತಾ ಇದ್ದ ಕಾಲ ಅಂತ ಸಂದೇಶ ಇರ್ತಿತ್ತು. ಬಂಗಾರದ ಮನುಷ್ಯ ಅದೆಲ್ಲ ಬೇಡವೇ ಬೇಡವೇ ಅಂತ ಹೇಳಿ ತುಂಬ ದುಃಖ ಆಗುತ್ತೆ. ಮತ್ತು ಇಂಥ ಸಿನಿಮಾಗಳನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕುಂಬಿ ಅವರ ಎಲ್ಲ ಕಥೆಗಳಲ್ಲಿ, ಎಲ್ಲ ಕಾದಂಬರಿಗಳಲ್ಲಿ ಆಂಧ್ರದ ಫ್ಯೂಡಲ್ ಸಿಸ್ಟಮ್ ಬರುತ್ತೆ ಅಂತೇಳಿ. ಮತ್ತು ಅವರು ಶಾಮಣ್ಣ ಅನ್ನುವಂತಹ ದೊಡ್ಡ ಪುಸ್ತಕವನ್ನು ಬರೆದರು. ನನಗೇನೋ ಮಾತು ಕಿವಿ ಮೇಲೆ ಬಿತ್ತು, ಕುತೂಹಲದಿಂದ ನಾನು ಓದಿದೆ. ಪ್ರಾರಂಭ ಮಾತ್ರ ಭಾಳ ಒಂಥರ ನೀರಸವಾಗಿದೆ, ಹಿಂಸೆ ಆಗಿದೆ, ಈ ಥರ ಇದೆ ಇದೆ. ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಲಂಕೇಶ್ ಬಂದುಬಿಡ್ತಾರೆ, ಚಂಪ ಬಂದುಬಿಡ್ತಾರೆ, ಕಂಬಾರ ಬಂದುಬಿಡ್ತಾರೆ. ನಮಗೊಂಥರ ಥ್ರಿಲ್ ಆಗುತ್ತೆ. ತನ್ನ ಸಮಕಾಲೀನ ಲೇಖಕರನ್ನು ಅವರು ಇನ್ನೂ ಉತ್ತಮ ಉನ್ನತ ಸ್ಥಿತಿಯಲ್ಲಿ ಇರುವಾಗಲೇ, ಹಾಸಿಗೆ ಹಿಡಿಯೋಕ್ಕೆ ಮುಂಚೆನೆ ಉನ್ನತ ಸ್ಥಿತಿಯ ಇರುವಾಗಲೇ ಅವರನ್ನು ಕಲಾಕೃತಿಯ ರೂಪದಲ್ಲಿ ತಂದಂತಹ ಮಹಾಸಾಹಸಿ ಅಂತ ನನಗನ್ನಿಸ್ತು. ಅದು ಶಾಮಣ್ಣ. ಮತ್ತು ಒಂದು ನಾನು ಯಾವುದೋ ಒಂದು ಕವಿಗೋಷ್ಠಿ ಕುಮ್ಮಿ ಹೆಸರು ಕೇಳಿದ್ದೆ. ಅವರು ದೇವರ ಹೆಣ ಪಾಠ ಮಾಡಿದ್ದೆ ಫಸ್ಟ್ ಪಿ ಯು ಸಿಗೆ. ಅದನ್ನು ಅವರು ಕುಮ್ಮಿ ಯಾವುದೋ ಒಂದು ಪಾಠ ಮಾಡುವಾಗ ಹೇಳಿದೆ ನಾನು. ದೇವರ ಹೆಣ ಅಂದರೆ ಜಮೀನ್ದಾರರು ಒಂದು ಬಸವ ಎತ್ತು ಸಾಕಿರ್ತಾರೆ, ಅದನ್ನು ದೇವರು ಅಂತ ಕರೆದು ಅದನ್ನು ಸತ್ತೋಗುತ್ತೆ, ಅದು ಅದನ್ನು ಸಮಾಧಿ ಮಾಡ್ತಾರೆ. ಸಾಮಾನ್ಯವಾಗಿ ಹಳ್ಳಿಲಿ ಸತ್ತೋದ್ರೆ ಅದನ್ನು ಹೊಲಿಯರಿಗೆ ಕೊಟ್ಟು ಬಿಡಬೇಕು. ಯಾವುದೇ ಪದ ಬಳಸಬಾರ್ದಂತೆ. ನಾನು ಏನು ಮಾಡಲಿ, ನನ್ನ ಕರ್ನಾಟಕ ಸರ್ಕಾರ ನನ್ನ ವಿಡಿಯೋ ಯಾಕೆ ನೋಡುತ್ತೆ ಅಂತ ಬಳಸ್ಕೊಬೋದು. ಆವಾಗ ಅವರು ಕೊಟ್ಬಿಡ್ಬೇಕು ಮಾಂಸ ತಿನ್ನೋಕೆ. ಒಬ್ರಿಗೆ ಅದೇನೇ ಆಹಾರ, ಇನ್ನೇನೂ ಇಲ್ಲ, ಅವ್ರಿಗೆ ಜಮೀನಿಲ್ಲ, ಭೂಮಿ ಇಲ್ಲ, ಅವ್ರು ಬೆಳೆಯೋ ಹಾಗಿಲ್ಲ, ಅವ್ರು ಹುಳ ಹಾಗಿಲ್ಲ, ಅವ್ರು ಏನು ತಿನ್ನಬೇಕು ಅದರಿಂದ, ಆಯಿತಾ? ಹಾಗಾಗಿ ಅವ್ರು ಹೂತ್ಬಿಡ್ತಾರಲ್ಲ, ಅದನ್ನು ತೆಗೆದು ತಿನ್ನುತ್ತವೆ. ಆ ದೇವರ ಹೆಣ ಅನ್ನೋ ಕತೆ. ಕೊನೆಗೆ ಪೊಲೀಸ್ನವರು ಕೂಡ ಅರೆಸ್ಟ್ ಮಾಡಲ್ಲ, ಹೆದರ್ಕೊಂಡು ಹೊರಟೋಗ್ತಾರೆ. ಅವಾಗ ಅರೆಸ್ಟ್ ಮಾಡಿರಿ ಜೈಲಿನಲ್ಲಿದ್ದರೆ ನಮಗೆ ಎರಡು ತೂಟನಾರು ಸಿಗುತ್ತೆ ಅಂತ ತಂದೆ ಮಗ ಇಬ್ಬರು ಜೀಪಿಂದ ಓಡಿ ಹೋಗ್ತಾರೆ. ಅದು ನನ್ನ ಮಗಳ ಪಾಠ ಮಾಡುವಾಗ ಭಾಳ ಹಿಂಸೆ ಅನುಭವಿಸಿದ್ದೆ. ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಪಿ ಯು ಸಿ ಪ್ರಶ್ನೆಗಳು, ಒಂದೊಂದು ಅಂಕದ ಪ್ರಶ್ನೆಗಳು, ದೇವರ ಹೆಣ ಎಲ್ಲಿತ್ತು, ದೇವರ ಹೆಣವನ್ನು ಎಲ್ಲಿ ಹೂಡಿದ್ದರು ಇತ್ಯಾದಿ. ಅದೇನಾಯಿತು ಅಂತಂದರೆ ಹೇಳಿದೆ ದೇವರ ಹೆಣ ಪಾಠ ಮಾಡಿದ್ದೆ ಅಂತ. ನನಗೆ ಎರಡೇ ಕಾದಂಬರಿ ಬಂದಿತ್ತು, ದ್ರೌಪದಿ ಕುಂತಿ. ತುಂಬ ಜನ ಮೆಚ್ಚಿಕೊಂಡ್ರು, ನನಗೆ ಮೆಚುರಿಟಿ ಬರಬೇಕಲ್ಲ, ಅದಕ್ಕಾಗಿ ನಾನು ಒಂದು ಕುಂತಿ ಕಾದಂಬರಿಯನ್ನು ಅವ್ರ ಕೈಗೆ ಕೊಟ್ಟೆ. ಅಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಅವರು ಕಾವೇರಿ ಬಗ್ಗೆ ಗಲಾಟೆ, ಒಂದು 20 ವರ್ಷ ನಡೀತು ಕಾವೇರಿ ಗಲಾಟೆ. ಅಲ್ಲಿ ನಮ್ಮಲ್ಲಿ ಬಂಗಾರಪ್ಪ, ಅಲ್ಲಿ ಜೈಲಲಿತ, ಆಹಾ ಜಗಳ ಕಾಯಕ್ಕೆ ಸರಿಯಾಗಿದೆ ಮ್ಯಾಚಿಂಗು. ತುಂಬ ಸುಲಭದಲ್ಲಿ ಪರಿಹಾರ ಮಾಡಬಹುದಾದ ಸಮಸ್ಯೆಯನ್ನು ಬೆಟ್ಟದಷ್ಟು ಮಾಡಿದವರು ಆ ಇಬ್ಬರು ಮಹಾನುಭಾವರು. ಅದರಲ್ಲಿ ಅಲ್ಲ, ನೀರು ಹರಿತಾನೇ ಇರುತ್ತೆ, ನದಿ ನೀರು ಯಾರು ತಡೆಯೋಕ್ಕಾಗತ್ತೆ? ಆದ್ದರಿಂದ ಇವರು ತಮಿಳ್ನಾಡಿನವರು, ಅಯ್ಯೋ ಬರೋ ನೀರು ಬರ್ತಾನೇ ಇರುತ್ತೆ ಅದನ್ನು ಕೇಳೋದೇನೋ ಅಂದ್ಬಿಟ್ರಾಯಿತು. ಅಥವಾ ಕರ್ನಾಟಕದವರು, ನೀರು ಹೋಗುತ್ತಪ್ಪ, ಅಲ್ಲಿ ಕೊಡೋದೇನಿದೆ ಬಿಡೋದೇನಿದೆ ಅಂದ್ಬಿಟ್ರಾಗೋಯ್ತು. ಇದನ್ನು ಯಾರೋ ಒಬ್ಬರು, ನನ್ನಂಥ ಬುದ್ಧಿವಂತರು ಕ್ಲಾಸ್ನಲ್ಲಿ ಸುಮ್ಮನೆ ತಮಾಷೆಗೆ ಹೋದ್ಕೋಬೋವು ಮಕ್ಕಳು, ಯಾರಾದರೂ ಒಬ್ಬರು ಬುದ್ಧಿವಂತರು ಇದನ್ನು ಹೇಳಿ ನಿಲ್ಲಿಸ್ಬಾರ್ದಾ? ಬ್ರಿಟಿಷ್ನವರು ನಿಲ್ಲಿಸ್ತಿಲ್ಲ, ಅವ್ರಿಗೂ ಅದೇ ಬೇಕಿತ್ತು. ಜಗಳ ಕಾಯ್ತಾ ಇದ್ದಾರೆ, ಅವ್ರಿಗೆ ಆನಂದ ಪರಮಾನಂದ. ಆದ್ದರಿಂದ ನೀರು ಹೋಗ್ತಾನೆ ಇರುತ್ತೆ, ನೀರು ಕೊಡಿ ಅಂತಿರ್ತಾರೆ, ನೀರು ಹೋಗ್ತಾನೆ ಇರುತ್ತೆ, ಕೊಡಲ್ಲ ಅಂತಿರ್ತಾರೆ. ಅದೇ ಗಲಾಟೆ. ಹಾಗಾಗ ಏನಾಯ್ತಂದರೆ, ಅಲ್ಲಿ ಕಾವೇರಿ ಅಂತ ಒಂದು ಪದ್ಯ ಓದಿದ್ರು ಇವರು. ನಮ್ಮ ಹೊರಗೆ ಬಂದಮೇಲೆ ಅಲ್ಲಿ ನನ್ನ ಕುಂತಿ ಕಾದಂಬರಿ ಕೊಟ್ಟೆ ಅವ್ರಿಗೆ, ಸರ್ ಓದಿ ಅಂತ ಹೇಳಿ. ಓದ್ಬಿಟ್ಟು ಎರಡೇ ಸಾಲಿನ ಗುಂಡನೆ ಅಕ್ಷರದ ಒಂದು ಕಾರ್ಡ್ ಬರೆದಿದ್ದರು, ಕಾದಂಬರಿ ಚೆನ್ನಾಗಿದೆ, ಶೈಲಿ ನನ್ನ ಮನಸ್ಸಿಗೆ ಇಷ್ಟವಾಯಿತು ಅಂತ. ನಾವು ಏನೋ ತುಂಬ ದಿವಸ ಇಟ್ಕೊಂಡಿದ್ದೆ. ಮತ್ತು ಕ್ಲಾಸ್ನಲ್ಲಿ ದೇವರ ಹೆಣ ಮಾಡುವಾಗ ಕುಂಬಿಯಿಂದ ನನಗೊಂದು ಪತ್ರ ಬರೆದಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಬೇಕು. ಇದೆಲ್ಲ ಮಾಡುವೆ ನಾನು ತುಂಬ. ಯಾವಾಗ
ಅಲ್ಲ, ಎರಡೇ ಸಾಲ ಕಾಣಿಸುತ್ತೆ ಅಲ್ಲಿಂದನೇ ನೋಡ್ರೆ ನಿಮ್ಮ ಕೈಗೆ ಯಾಕೆ ಕೊಡಬೇಕು ಕಾರ್ಡ್ನ ಅಂತಂದರೆ, ಒಬ್ಬೊಬ್ಳು ಕಾರ್ಡ್ ಹಿಡ್ಕೊಂಡು ನೋಡಕ್ಕೆ ಅದು ಅದೇ ಒಂದು 10 ನಿಮಿಷ. ಅವರು ಒಂದು 45 ಜನ್ಮ 50 ಜನ್ಮ 55 ಜನ್ಮ ಆ ಕಾರ್ಡನ್ನು ನೋಡಿ ವಾಪಸ್ ಕೊಡಬೇಕು ನನಗೆ, ಆಮೇಲೆ ನಾನು ಪಾಠ ಶುರು ಮಾಡಬೇಕು. ಈ ಥರ ಎಲ್ಲ ಆಗಿತ್ತು ಅಂಥೇಳಿ. ಆದ್ದರಿಂದ ಕುಂಭಿ ಅಂದರೆ ಮೊದಲಿಂದ ನಾನು ತುಂಬ ಅಟ್ರ್ಯಾಕ್ಷನ್. ಸರಿ, ಬಿ ಸರೋಜದೇವಿ ಪ್ರಶಸ್ತಿ ಪ್ರದಾನ ಸಮಾರಂಭ, ನಾನು ನೇರ ಕಾಲೇಜಿಂದಲೇ ಹೋಗ್ಬಿಟ್ಟಿದ್ದೆ. ಮನೆಗೆ ಹೋಗಿ ಮನೆಯಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ಗೆ ಹೋಗೋದು ಟೈಮು ಆಗುತ್ತೆ, ಮತ್ತು ಬರೋಕೆ ಆಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಇರುತ್ತೆ ಮನೇಲಿ ಅಂತ. ಇವರು ಸ್ವಲ್ಪ ಮುಂಚೆನೇ ಬಂದರು, ಡಾಕ್ಟರ್ ಗಿರಿಜಮ್ಮ ಅವರಿಗೆ ಪ್ರಶಸ್ತಿ, ಅದನ್ನು ಅಭಿನಂದನಾ ಭಾಷಣ ಕುಮ್ಮಿದು. ಅವರಿಬ್ಬರಿಗೂ ತುಂಬ ಪರಿಚಯ ಇರುತ್ತೆ. ಓ, ಏನು ಮೇಡಮ್ ಇಷ್ಟು ಮುಂಚೆ ಬಂದ್ಬಿಟ್ಟಿದ್ದೀರಾ ಅಂದರು. ಆಮೇಲೆ ನಾನು ಅರಮನೆ ಓದಿದ್ರ ಅಂತ ಕೇಳಿದ್ರು. ಏನೋ ಓದ್ದಾಗ ನೆನಪೇನೋ ಓದ್ದೆಂತಲೋ ಏನೋ ಹೇಳಿದೆ, ನನ್ನ ಅರಮನೆಗೆ ನೀವು ವಿಮರ್ಶೆ ಬರೀರಿ ಅಂದರು. ಸರ್, ಅದು ಬಂದು 2 ವರ್ಷ ಆಗಿದೆ, ಎಲ್ಲ ಪತ್ರಿಕೆಯಲ್ಲೂ ಅದ್ರ ಬಗ್ಗೆ ವಿಮರ್ಶೆ ಬಂದ್ಬಿಟ್ಟಿದೆ, ಇನ್ನು ನಾನೇನು ಸರ್ ಬರೆಯೋದು ಅಂದೆ. ನನಗೆ ಪ್ರಭಾವತಿ ವಿಮರ್ಶೆ ಬೇಕು ಅಂದರು. ಅಷ್ಟು ಅಭಿಮಾನ ನನ್ನ ಬಗ್ಗೆ, ನನಗೂ ತುಂಬಾ ಖುಷಿಯಾಯಿತು. ಆಮೇಲೆ ಓದಕ್ಕೆ ಪ್ರಯತ್ನ ಪಡ್ತೀನಿ, ಓದ್ದೆ, ಇಲ್ಲ ಅಂತ ನಾನು ಹೇಳಲ್ಲ, ಓದ್ದಲೇ ಬರಿಬಾರ್ದಂತ ಅನ್ನೋ ಬೇಸಿಕ್ ಅರಿವು ನನಗಿದೆ, ಓದ್ದೆ. ಬಟ್ ನನಗೇನೂ ಅರ್ಥವಾಗಲಿಲ್ವಾಗಿ ನಾನು ಓದಿಲ್ಲ ಅಂತಲೇ ಲೆಕ್ಕ. ಒಂದು ಪಾಯಿಂಟ್ ಗ್ರಹಿಸಿದೆ, ಈ ಮನ್ರೋ ಸಾಹೇಬ ಇದನ್ನಲ್ಲ ಇಷ್ಟೊತ್ತು ಓದಿದ್ನಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ, ಅಲ್ಲಿ ಬರ್ತಾನಲ್ಲ ಮನ್ರೋ ಸಾಹೇಬ, ಆ ಮನ್ರೋ ಥಾಮಸ್ ಮನ್ರೋ ಅಂತ ಅವನು, ಅವನು ಬ್ರಿಟಿಷ್ ಅಧಿಕಾರಿ, ಅವನು ಕನ್ನಡ ಕಲ್ತಿದ್ದ, ಇಂಗ್ಲೀಷ್ನಲ್ಲಿ ಏನು ಮಾತಾಡಬೇಕಾಗಿರಲಿಲ್ಲ, ರಾಘವೇಂದ್ರ ಸ್ವಾಮಿಗಳ ಜೊತೆ ಕನ್ನಡ ಅವನು ಬರ್ತಿತ್ತು, ಅಲ್ಲಿ ಜನರ ಜೊತೆ ಬರ್ತಿದ್ದ ಅವನು. ತುಂಬ ಒಳ್ಳೆಯವನಂತೆ, ಏನು ಬೇಕಪ್ಪ ನಿಮಗೆಲ್ಲ ಏನು ಕಷ್ಟ ಅಂತ ಹೇಳಿ ಇವ್ರಿಗೆಲ್ಲ ನೀರು ಸಿಗೋ ಹಾಗೆ ಮಾಡಿದ್ನಂತೆ, ನಲ್ಲಿ ನೀರು. ಆಮೇಲೆ ತುಂಬ ಕಷ್ಟ ಅಂತ ಬಂದವ್ರಿಗೆ ತನ್ನ ಜೋಬಿಂದ ದುಡ್ಡು ತೆಗೆದುಕೊಡ್ತಾ ಇದ್ದ ಅವನು ಅಂತ ಅಲ್ಲಿದೆ ಓದ್ದೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಈ ಇಂಗ್ಲೀಷ್ ಅಧಿಕಾರಿಗಳು ಅಂತಂದರೆ ತುಂಬ ಕ್ರೂರಿಗಳಾಗಿರ್ತಾರೆ, ಚಾವಟಿ ತೊಗೊಂಡು ಹೊಡಿತಾರೆ, ಭಾರತೀಯರನ್ನು ತುಂಬ ಕೀಳಾಗಿ ಕಾಣ್ತಾರೆ, ಗುಲಾಮ್ ಅಂತಾರೆ, ಗುಲಾಮಿ ಅಂತಲೇ ನೋಡಿರ್ತೀವಲ್ವಾ. ಹಾಗಾಗಿ ಇಂಥ ಒಬ್ಬ ಅಧಿಕಾರಿ ಇದ್ದ ಅಂತ ನಾನು ನಂಬೋದು ಕಷ್ಟ, ಅಷ್ಟನ್ನು ನಾನು ಗ್ರಹಿಸಿದೆ. ಆಮೇಲೆ ಬೇವಿನ ಮರದವ್ವ ಅಂತ ಬರ್ತಾಳೆ ನೋಡಿ ಅಲ್ಲಿ, ಅವರು ಒಂದ್ಸಲ ಹೇಳಿದ್ರು ಬೇವಿನ ಮರದವ್ವ ಆ ಥರ ಅಂಬ ಆ ಥರ ಬರೀ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ದೇವ್ರಿಗೆ ಗೊತ್ತು. ನನಗೆ ಸರಿ ಬೇವಿನ ಮರದವ ಹಾಗಂದ್ರೆ ಏನು ಅದು ಏನಂತ ಗೊತ್ತಾಗದೆ ನಾನು ಏನು ಬರೀಲಿ, ಇದು ನನ್ನ ಸಮಸ್ಯೆ. ಸೊ ನಾನು ಬರೆದ ವಿಮರ್ಶೆಯನ್ನು ನಾನು ನಿಜವಾಗ್ಲೂ ಎಲ್ಲೂ ಪ್ರಕಟಿಸೋಕೆ ಇಷ್ಟ ಇರಲಿಲ್ಲ, ಬಟ್ ಯಾವುದೋ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಯ್ತದು. ಅದನ್ನು ಯಾರಿಗೂ ಹೇಳ್ಕೊಳ್ಳಿಲ್ಲ, ನನಗೆ ನಾಚಿಕೆನೂ ಆಗೋಯ್ತು, ಎತ್ತು ಈ ಥರ ಬರೆಯೋಣ ಅಂತ ಅಂದ್ಬಿಟ್ಟು. ಆದರೆ ಮೊನ್ನೆ ಯಾವುದಕ್ಕೂ ಗೂಗಲ್ ನೋಡ್ತೀನಿ, ಆ್ಯಕ್ಚುಲಿ ನನ್ನ ಬಗ್ಗೆ ಯಾರೋ ನನಗೆ ಕಳಿಸಿದ್ರು ಹೇಳಿದ್ರು, ಆಮೇಲೆ ನಾನು ಅರಮನೆ ಬಗ್ಗೆ ಬರೆದು ವಿಮರ್ಶೆ ಗೂಗಲಲ್ಲಿ ಹೋಗಿ ಕೂತ್ಕೊಂಡಿದೆ. ಅಯ್ಯೋ, ಅರೆ ವಾ, ನಾನೇ ಇಷ್ಟಪಡದೇ ಇರೋ ವಿಮರ್ಶೆ ಗೂಗಲ್ ಕೊಟ್ಟೋಯ್ತೆ ಅಂದ್ಕೊಂಡೆ. ನಾನೇನಾದ್ರು 25 ಪುಟದ ವಿಮರ್ಶೆ ಬರೆದಿದ್ದರೆ, ನನಗೇನಾದ್ರು ಪುಸ್ತಕ ಅರ್ಥ ಆಗ್ಬಿಟ್ಟಿದ್ದಿದ್ರೆ ಗೂಗಲಲ್ಲಿ ಹೋಗ್ತಿತ್ತೆ ಅದು ಅಷ್ಟೊಂದು ಅಂತನ್ನುವ ಪ್ರಶ್ನೆ ಕೂಡ ನನಗೆ ಬಂತು ಅಂತ ಹೇಳಿ. 2007ರಲ್ಲಿ ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು. ಮತ್ತು ಇನ್ನೊಂದಷ್ಟು ವಿಷಯಗಳು ಇಲ್ಲಿ ಇವೆ ಅಂತ ಕಾಣುತ್ತೆ. ಇವ್ರು ಮಾಡಿದ್ದು ಕನ್ನಡ MA. ಮತ್ತು ನಾನು ಹಿಂದೂ ಅಲ್ಲ ಅಂದ್ಬಿಡ್ತಾರೆ. ಈ ದಲಿತರೆಲ್ಲ ತಮಗೆ ಸೌಲಭ್ಯಗಳು ಸಿಕ್ಕಿತ್ತು ಅಂಬೇಡ್ಕರ್ ಅವರ ಸಂವಿಧಾನದಿಂದ, ಅದು ಒಂದು ಪಾಯಿಂಟ್ ಅಷ್ಟೇ. ಅದರಿಂದ ಹಿಂದೂ ಧರ್ಮ ಅಂದರೆ ಇನ್ನೂ ಅದು ಯಾವುದೋ ಓಬಿರಾಯಿನ ಕಾಲದಲ್ಲಿ ಇತ್ತಲ್ಲ ಸ್ಮೃತಿಗಳ ಕಾಲದಲ್ಲಿ ಅದೇ ಇದೆ ಅಂತ ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಆದ್ದರಿಂದ ನಾನು ಹಿಂದೂ ಅಂದ್ಕೊಳ್ಳೋಕ್ಕೆ ನಾಚಿಕೆ ಪಡೋದು, ಇದು ಎಡಪಂಥೀಯರು ಮಾಡೋ ಕೆಲಸ ಇಲ್ಲ ಇಷ್ಟೇ, ಇದನ್ನು ನಾನೂ ಮಾಡಿದ್ದೆ ಒಂದು ಕಾಲದಲ್ಲಿ. ಅದಕ್ಕೆ ಈಗ ನಾನು ಬಲಪಂಥೀಯ ವಿಚಾರಧಾರೆಗಳನ್ನು ನಾನೇನಾದ್ರು ಪ್ರತಿಪಾದಿಸಿ ಬರೆದ್ರೆ ಎಲ್ಲ ನನ್ನ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ, ನೀವು ಮೊದಲು ಎಡಪಂಥೀಯರಾಗಿದ್ರಲ್ಲ ಅಂತನ್ಬಿಟ್ಟು. ಹಾಗಾಗಿ ಅದೊಂದು ಅವರು ಅದೊಂದು ವಿಡಿಯೋ ಇದೆ, ನಾನು ಹಿಂದೂ ಅಲ್ಲ ಅನ್ನೋಂಥದ್ದು. ಅವ್ರಿಗೆ ಬಂದು ಬೆದರಿಕೆ ಪತ್ರಗಳು 16 ಬೆದರಿಕೆ ಪತ್ರಗಳು ಬಂದಿತ್ತು ಅಂತೆ. ಮತ್ತು ಬೇಲಿ ಮತ್ತು ಹೊಲ ಅನ್ನೋದು ಕಿರು ಕಾದಂಬರಿ ಅಂತ ಇದೆ. ಮತ್ತು ಇನ್ನೊಂದು ದೇವನೂರು ಅವರಿಂದ ಬಿಡಿಸ್ಕೊಳ್ಳೋದು ಇದೆಯಲ್ಲ ಪ್ರಭಾವ ಅದು. ಮತ್ತು ಒಂದು ಕಡೆ ಭಾಷಣ ಕೇಳಿದೆ ನಾನು ಸಿದ್ಲೆ. ನಾವು ದಲಿತ ಬಂಡಾಯ ಅಂತ ಬರ್ತಿದ್ದಾಗ ಡಾಕ್ಟರ್ ಸಿದ್ಲಿಂಗಯ್ಯ, ಇಕ್ರಲಾ, ವದಿರ್ಲಾ ಅಂತೀವಿ. ಆಮೇಲೆ ದೇವನೂರು ಮಹಾದೇವ, ಕುಸುಮ ಬಾಲೆ ಅಂತೀವಿ, ಒಡಲಾಳ ಅಂತೀವಿ. ಬಂಡಾಯದಲ್ಲಿ ಇಂಥದ್ದೊಂದು ಕುತ್ತಿಗೆ ಬರಲಿಲ್ಲ ಯಾಕೆ, ಇದೆಲ್ಲ ಬರಿತೀವಿ. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮುಡಿಯುವ ಪ್ರಾಣ ಮಿತ್ರ ಅಂತ ಹೇಳಿ 1971ನೇ ವಾಕ್ಯನೇ ಇನ್ನೂ ಮಾತಾಡ್ತೀವಿ. ತುಂಬ ಜನ ಮರಿ ಸಿದ್ಧಲಿಂಗಯ್ಯಗಳು ಹುಟ್ಟುಬಿಟ್ಟಿದ್ದಾರೆ, ಸಿದ್ಧಲಿಂಗಯ್ಯ ಏನು ಮಹಾ ಅದೇ ಥರ ಬರೆಯೋರು ಹುಟ್ಟುಬಿಟ್ಟಿದ್ದಾರೆ. ಆಮೇಲೆ ಇವರು ಕುಸುಮ ಬಲೆಯನ್ನು ಹಾಡಿ ಹೋಳ್ತಾರಲ್ಲ, ಮಳ್ಳೂರು ನಾಗರಾಜ ಅನ್ನೋರು
ಬರೀತಾರೆ ಅದು ಕುಸುಮ ಬಾಲಿನ ಮೀರಿಸುತ್ತೆ ಅಂತ ನನಗೆ ಯಲ್ಲಪ್ಪ ಹೇಳಿದರು ಒಂದು ಸಲ. ಆಮೇಲೆ ಸತೀಶ್ ಕುಲಕರ್ಣಿ ಹೇಳಿದರು ಬಂದುಬಿಟ್ಟಿದೆ ಅದಾಗಲೇ ಪುಸ್ತಕ ಮರಣ ಮಂಡಲ ಮಧ್ಯದೊಳಗೆ ಅಂತ ಅಂತ. ಓದಬೇಕು 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 ಅಂತ ಅಂದ್ಕೊಳ್ತಾನೆ ಇದ್ದೀನಿ. ನಾನು ಯಾವತ್ತು ಓದ್ತೀನೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲಿ ಗೂಗಲಲ್ಲಿ 4 ವೀಡಿಯೋ ಇದೆ ಅವ್ರ ಬಗ್ಗೆ, 10 ಪಾಠ ಒಬ್ಬರು ಮಾಡಿದ್ದಾರೆ. ಮತ್ತು ಇಂಗ್ಲೀಷ್ ಕಲಿಕೆಯ ಬಗ್ಗೆ ಒಂದು ಹೇಳ್ತಾರೆ ಇವರು ಕುಂಬಿಯ ವೀಡಿಯೋದಲ್ಲಿ. ಏನು ಹೇಳ್ತಾರೆ ಅಂತಂದರೆ, ಪುಟ್ಟ ಪುಟ್ಟ ದೇಶಗಳು ಇಂಗ್ಲೀಷ್ನ ಕಲಿಯೋಲ್ಲ. ಇದು ನಮ್ಮ ಕಾಲದಲ್ಲೂ ಇತ್ತು. ಫ್ರಾನ್ಸ್, ಜರ್ಮನಿ, ಜಪಾನ್ ಅವರು ಯಾರೂ ಇಂಗ್ಲೀಷ್ನ ಕಲಿತಿರಲಿಲ್ಲ. ಇಂಗ್ಲೀಷ್ ಬ್ರಿಟಿಷರನ್ನು ಕಂಡರೆ ದ್ವೇಷ, ಅವರಿಗೆ ಭಾರತೀಯರಿಗಿಂತ ದ್ವೇಷ. ಅದರಿಂದ ಅವ್ರು ಇಂಗ್ಲೀಷ್ ಕಲಿತಿರಲಿಲ್ಲ. ಅವರು ತಮ್ಮ ತಮ್ಮ ಭಾಷೆಗಳಿಗೆ ಕೊಟ್ಟಷ್ಟು ಒತ್ತು ಮಹತ್ವ ಇನ್ಯಾವುದಕ್ಕೂ ಕೊಡ್ತಾ ಇರಲಿಲ್ಲ. ಅವರು ಒಲಿಂಪಿಕ್ಕಲ್ಲಿ ಭಾಗವಹಿಸೋರು, ಒಲಿಂಪಿಕ್ಕಲ್ಲಿ ಫಸ್ಟ್ ಪ್ಲೇಸ್ ಬರ್ತಾಳಲ್ಲ ಒಬ್ಬ ಹುಡುಗನ ಹುಡುಗಿನ ಹೆಣ್ಮಕ್ಳೇ ಗೆಲ್ತಾ ಇದ್ದಿದ್ರು. ಬಂದಾಗ ಒಬ್ಬ ದುಭಾಷಿನ ಕರ್ಕೊಂಡು ಹೋಗಿರೋರು. ದುಭಾಷಿಂದ ಎರಡೂ ಭಾಷೆ ಬಲ್ಲ, ಇಂಗ್ಲೀಷ್ ಮತ್ತು ಅವರು ಫ್ರೆಂಚ್ ಅಂತ ಅಂದ್ಕೊಳ್ಳಿ. ಅವಳು ಇವನು ಕೇಳ್ತಾನೆ, ಅವನು ಪ್ರೆಸ್ ರಿಪೋರ್ಟರು, ಹೌ ಡು ಯು ಫೀಲ್ ಅಂತ, ನಿಂಗೇನು ಅನ್ಸುತ್ತಮ್ಮ ಅಂತ ಕೇಳ್ತಾನೆ. ನಂಗೆ ಅನಿಸುತ್ತೆ ಹೌ ಡು ಯು ಫೀಲ್ ಅನ್ನೋದು ಅರ್ಥ ಆಗಲ್ವ, ಯಾಕೆಂದರೆ ನಾವು ಇಂಗ್ಲೀಷ್ ನಮಗೆ ಎಷ್ಟು ಸಲೀಸಾಗ್ಬಿಟ್ಟಿದೆ ಅಂದರೆ, ಇಲ್ಲ ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವನು ಹೌ ಡು ಯು ಫೀಲ್ ಅಂತ. ಅವನಂದಾಗ ಈ ದುಭಾಷಿ ಕೈ ಕೊಯ್ ಕೊಯ್ ಅಂತಾನೆ. ಅವಳಿಗೆ ಅರ್ಥ ಆಗುತ್ತೆ, ಯಾಕೆಂದರೆ ಅವನು ಫ್ರೆಂಚ್ ಮಾತಾಡಲ್ಲ. ಆಗ ಅವಳು ಕೈ ಕೈ ಅಂತಾಳೆ ಅವಳು. ಆಮೇಲೆ ಐ ಫೀಲ್ ಗ್ರೇಟ್ ಅಂತ ಇಷ್ಟೇ ಅಂತ. ಆಗ ಹುಡುಗಿರೆಲ್ಲ ನನಗೆ ಫ್ರೆಂಚ್ ಬರುತ್ತೆ ಅಂತ ತಿಳ್ಕೊಂಬಿಟ್ಟು, ಮೇಡಮ್ ನಿಮ್ಮ ಫ್ರೆಂಚ್ ಬರುತ್ತಾ ಅಂತಂದಿದ್ರು. ಅಯ್ಯ ನನಗೆ ಫ್ರೆಂಚ್ ಬರಲ್ಲ, ಜರ್ಮನಿನೂ ಬರಲ್ಲ, ಏನೂ ಬರಲ್ಲ ಕಣಮ್ಮ, ಸುಮ್ಮನೆ ಆ ಭಾಷೆ ಹೇಗಿದ್ದಾತು, ಇನ್ನೇನು ಕೈ ಕುಯ್ ಕುಯ್ ಎಂತಿದ್ದಾತು ಅಂತ ನಾನು ಸುಮ್ಮನೆ ಏನೋ ಒಂದು ಮಾತಾಡಿದೆ ಅಷ್ಟೇ ಅಂತಂತಿದ್ದೆ ಆ ಥರ ಎಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಯಾವ ಪುಟ್ಟ ಪುಟ್ಟ ದೇಶಗಳು ಇಂಗ್ಲೀಷ್ ಭಾಷೆಯನ್ನು ಕಲಿಯೋಲ್ಲ ಅಂತಿದ್ರೋ, ಅದು ಜಾಗತೀಕರಣದ ಕಾಲದಲ್ಲಿ ಅವರು ಕಲೀಲೇಬೇಕಾಗಿ ಬಂದ್ಬಿಡ್ತು. ಜಾಗತೀಕರಣ ಮಾಡಿದ ಒಂದು ಅಪಾಯಗಳಲ್ಲಿ ಈ ಭಾಷೆಗಳಿಗೆ ಅದರ ಅಸ್ಮಿತೆ ಇದೆಯಲ್ಲ, ಅದನ್ನು ಹೋಗಲಾಡಿಸಿದ್ದು ನಮ್ಮ ದೇಶಕ್ಕೆ ಆದಷ್ಟು ಹೊಡೆತ ಬೇರೆ ಯಾವ ದೇಶಕ್ಕೂ ಆಗಿಲ್ಲ. ಯಾಕೆಂತಂದರೆ, ಇಲ್ಲ ನಾವು ಮಾಡಿದ್ವಿ, ಜಪಾನಿಯರು ಇಂಗ್ಲೀಷ್ ಮಾತಾಡ್ತಾರೆ ಕೇಳಿದ್ರೆ ಜಪಾನಿ ಭಾಷೆ ಇದ್ದ ಹಾಗೆ ಇರುತ್ತೆ, ಇಂಗ್ಲೀಷನ್ನ ಕೊಲೆ ಮಾಡಿ ಇಂಗ್ಲೀಷ್ ಮಾತಾಡ್ತಾರೆ ಅವರು ಅಂತಿದೆ. ನಾವು ಮಾಡ್ತೀವಿ, ತಮಿಳರು ತಮಿಳ್ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡಿಗರು ಕನ್ನಡ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡೋದು, ಇದ್ದಿದ್ದರಲ್ಲಿ ಕನ್ನಡಿಗರೇ ವಾಸಿ, ಅದರ ಮರ್ಯಾದೆಗೆ ಒಂದು ಚೂರು ಊನ ಬದ್ದ ಹಾಗೆ ನೋಡ್ಕೊಂಡಿದ್ದಾರೆ. ಭಾರತದ ಎಲ್ಲ ಭಾಷೆಗಳವರು ತಮ್ಮ ತಮ್ಮ ಆಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿ, ಮತ್ತು ಕಂಪ್ಯೂಟರ್ ಬಂದ ಮೇಲೆ ಶಾರ್ಟ್ ಫಾರಮ್ ಇದೆಯಲ್ಲ ಇಂಗ್ಲೀಷ್ನ ಮಾಡೋದು, ಇಂಗ್ಲೀಷ್ನ ಕೊಲೆಯನ್ನು ನಾವು ಸಾಕಷ್ಟು ಮಾಡಿದ್ದೀವಿ, ಸಾಕಷ್ಟು ಮಾಡಿ ಅದನ್ನು ನಾವು ಅಂತಾರಾಷ್ಟ್ರೀಯ ಭಾಷೆ ಅಂತ ಒಪ್ಪಿಕೊಂಡಿದ್ದೀವಿ ಅಂತ ಅನ್ನುವಂಥದ್ದು. ಮತ್ತು ನನ್ನ ಸಾಹಿತ್ಯ ಚರಿತ್ರೆಯಲ್ಲಿ ನಾನು ಕುಂಬಿ ಬಗ್ಗೆ ಹೆಚ್ಚು ಬರೆಯೋದಕ್ಕೆ ಆಗಲಿಲ್ಲ ಅಂತ ಅಂದ್ಕೊಂಡೆ, ಎಲ್ಲಾದರೂ ಇದೆಯೇ ಅಂತ ಹೇಳಿ ನೋಡ್ತಾ ಇದ್ದೆ. ಆವಾಗ ಒಂದು ಎರಡೇ ವಾಕ್ಯಗಳು ಕಂಡು ಬಂದವು. ಅದು ಯಾವುದು ಅಂತ ಹೇಳಿ, ಏನು ಅದೇ ಬಂಡಾಯದೊಳಗೆ ದಲಿತ ಸಂವೇದನೆ ಬಂತು, ಇಸ್ಲಾಂ ಸಂವೇದನೆ ಬಂತು, ಮತ್ತು ಮಹಿಳಾ ಸಂವೇದನೆ ಬಂತು ಅಂತ ಬರಿತಾ ಇದ್ದೀನಿ. ಒಂದು ಕಡೆ ಕುಂಬಿ ಎಲ್ಲಿ ಬರ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಲ್ಲ ಏನಾಗುತ್ತೆ ಅಂತಂದರೆ, ಹಾಂ ಇಲ್ಲಿ ಬಂದರು ನೋಡಿ, ಮುಳ್ಳೂರು ನಾಗರಾಜ, ಮುಳ್ಳೂರು ಮುಳ್ಳೂರು ಗೊತ್ತಿಲ್ಲ, ಮುಳ್ಳೂರು ನಾಗರಾಜ, ಕಾತ ಚಿಕ್ಕಣ್ಣ, ಅರವಿಂದ ಮಾಲ್ಗತ್ತಿ, ಕುಂಬೀರ್ ಭದ್ರಪ್ಪ, ಚೆನ್ನಣ್ಣ ವಾಲಿಕಾರ, ಇವರುಗಳು ದೇವನೂರು ಮಹಾದೇವ ಅವರ ದಟ್ಟ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಚದುರಂಗರ ವೈಶಾಖದ ಮೇಲೂ ದೇವನೂರರ ಪ್ರಭಾವವಿದೆಯಂತೆ. ಕಾತ ಚಿಕ್ಕಣ್ಣನವರ ಮುಂಜಾವು ಕಾದಂಬರಿಯ ಕುಂಬಾರರ ಬದುಕನ್ನು ಕಸ್ತೂರಿ ಮತ್ತು ಅವನ ಮಗ ತಿಮ್ಮಾಜಿಯವರ ಮೂಲಕ ತಿಳಿಸುವುದನ್ನು ನೋಡಬಹುದು. ಜಾನಪದ ಕದನ ಮಾತನಿಗೆ ಮಾದರಿಯನ್ನು ದಲಿತರ ಬದುಕಿಗೆ ಹತ್ತಿರವಾಗುವ ಉಪಭಾಷೆಯೊಂದನ್ನು ಕುಸುಮಬಾಲಿಯಂತೆ ಅವರು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಮತ್ತೆಲ್ಲೂ ಕುಂಬಿ ಬಗ್ಗೆ ಇಲ್ಲಿ ಬರ್ತಾ ಇಲ್ಲ. ನಾನೇ ಸಾಕಷ್ಟು ಹೇಳಿದ್ದೀನಿ. ನನ್ನ ಕನ್ನಡ ಸಾಹಿತ್ಯದಲ್ಲಿಯೂ ನೋಡಿ, ಯಾರೋ ಒಬ್ಬ ಲೇಖಕರ ಬಗ್ಗೆ ಬರೆಯೋದಕ್ಕೆ ನನಗಾಗಲೇ ಇಲ್ಲ. ನಾನು ಒಟ್ಟಾಗಿ ಅಂತಲೇ ಬರಿಬೇಕಾಗಿ ಬಂತು. ಸೊ ಶತಮಾನದ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಅದೇ ಕೆಲಸ ಆಗ್ತಾ ಇದೆ ನೋಡಿ. ಇವ್ರು ಹೇಳ್ತಾರೆ, ಆ್ಯಕ್ಚುಲಿ ಇದರಿಂದನೇ ನಾನು ತೊಗೊಂಡಿದ್ದೀನಿ ಅಂತ ಕಾಣುತ್ತೆ, ಯಾಕೆಂದರೆ ನಾನು ಓದಿದ್ದೇ ಬರ್ತಾ ಇದೆ, ಮತ್ತು ಕುಸುಮ ಬಾಲೆ ಬಗ್ಗೆ ಬರ್ತಾ ಇದೆ. ಕುಮ್ಮಿಯವರ ಬಗ್ಗೆ ಇವರು ಏನು ಹೇಳೋದಿಲ್ವೇ ಹಾಗಾದರೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಒಡಲಾಳ ಬಗ್ಗೆ ಹೇಳ್ತಾರೆ, ಕುಸುಮ ಬಾಲೆ ಬಗ್ಗೆ ಹೇಳ್ತಾರೆ, ನೋಡಿ ಇದನ್ನೇ ಹೇಳಿದ್ದು. ಮರಿ ಸಿದ್ಧಲಿಂಗಯ್ಯಗಳು ಬಂದುಬಿಟ್ಟಿವೆ ಅಂತಂದರೆ, ಸಿದ್ಧಲಿಂಗಯ್ಯನ ಥರ ಬರೆಯೋರು ತುಂಬ ಇದ್ದಾರೆ. ಇಲ್ಲಿ ಹೇಳ್ತಾರೆ ನೋಡಿ,
ಊಳಿಗ ಮಾನ್ಯ ವ್ಯವಸ್ಥೆ ಪ್ರಬಲವಾಗಿರುವ ಪ್ರದೇಶಗಳಿಂದ, ಅದು ಹಳ್ಳಿಗಾಡಿನಿಂದ ಬಂದವರಾದ ಬರಗೂರು ಮತ್ತು ಕುಮ್ಮಿಯವರಿಗೆ ಊಳಿಗಮಾನ್ಯ ಸಮಾಜದ ಸ್ವರೂಪ ಫ್ಯೂಡಲಿಸಮ್ ಅನ್ನಲ್ಲ, ಅದು ಸ್ವರೂಪ, ಅದರಲ್ಲಿನ ಹಿಂಸೆ, ದೌರ್ಜನ್ಯ, ಕ್ರೌರ್ಯ ಇತ್ಯಾದಿಗಳ ನಿಕಟ ಪರಿಚಯವಿದೆ. ಕೆಳವರ್ಗದ ತಳಮಳ, ಅಸಹಾಯಕತೆ, ಅವರ ಕುದಿ ಇತ್ಯಾದಿಗಳ ನೇರ ಅನುಭವ ಇರುವುದರಿಂದ ಅದನ್ನು ತೀವ್ರವಾಗಿ ಪರಿಣಾಮಕಾರಿಯಾಗಿ ಮಾಡಿಸಲು ಅವರಿಗೆ ಸಾಧ್ಯವಾಗದಿರುವುದು. ಈ ದೃಷ್ಟಿಯಿಂದ ಅವರ ಕಪ್ಪು, ಅದೇ ಕುಂಬಿದ ಕಪ್ಪು ಬಗ್ಗೆ ಹೇಳಿದ್ನಲ್ಲ, ಬೇಟೆ ಎರಡು ಸಿನಿಮಾ, ಕಪ್ಪು ಸಿನಿಮಾ ಆಗಿಲ್ಲ, ಬೇಟೆ ಸಿನಿಮಾ ಇದೆ ಶಿವರಾಜ್ಕುಮಾರ್ದು, ಅಂಥ ಕಾದಂಬರಿಗಳನ್ನು ನೋಡಬಹುದು. ಮೂರು ತಲೆಮಾರುಗಳ ಬದುಕನ್ನು ಚಿತ್ರಿಸುವ ಉದ್ದೇಶವನ್ನು ಹೊಂದಿರುವ ಅವರ ದೊಡ್ಡ ಕಾದಂಬರಿ ಶಾಮಣ್ಣ, ಓಹೋ ಕುಂಬಿ ಬಂದರು ಇಲ್ಲಿ, ಅವರ ಮಹತ್ವಾಕಾಂಕ್ಷೆಯ ಕೃತಿ. ಈ ಕಾದಂಬರಿಯ ಕಾಲದ ಸಾಂಸ್ಕೃತಿಕ ಸಾಮಾಜಿಕ ಸವಾಲುಗಳು, ಬಿಕ್ಕಟ್ಟುಗಳು ದೇಶದ ಸಾಂಸ್ಕೃತಿಕ ಸಾಮಾಜಿಕ ರಚನೆಯ ಮೇಲೆ ಆಗಲಾರಂಭಿಸಿದ್ದ ಪ್ರಭಾವ ಮತ್ತು ಬಿರುಕು, ಅದು ತಂದ ಬದಲಾವಣೆ, ಆ ಬದಲಾವಣೆಗಳನ್ನು ತಡೆದುಕೊಳ್ಳಲಾಗದ ಹಳೆಯ ತಲೆಮಾರಿನ ಆತಂಕ ತಳಮಳ, ಅವರ ಪ್ರತಿಕ್ರಿಯೆ, ಹೊಸ ತಲೆಮಾರಿನ ಉತ್ಸಾಹ, ಗೊಂದಲ ಇತ್ಯಾದಿಗಳು ಕೇವಲ ಒಂದು ಕುಟುಂಬದ ಕಥೆಯಾಗದೆ ಅದು ಒಂದು ಸಮುದಾಯದ್ದಾಗುತ್ತದೆ. ಅಲ್ಲದೆ ಅದು ಇತರ ಜಾತಿಗಳ ಬದುಕಿನ ಜೊತೆಗೂ ತಳುಕು ಹಾಕಿಕೊಂಡು ಇಡೀ ಸಮಾಜಕ್ಕೂ ಹಬ್ಬುವುದು. ಇಲ್ಲಿ ಬರುವ ವೇಶ್ಯೆಯರ ಉದಾತ್ತತೆ, ಘನತೆ, ತ್ಯಾಗ, ಪತ್ನಿಯರ ಸಣ್ಣತನ, ಕೊಳಕುತನ, ಅಸೂಕ್ಷ್ಮತೆ, ಇಂಥ ಹಿನ್ನೆಲೆಯಿಂದ ಬಂದ ಬ್ರಾಹ್ಮಣ ಯುವಕನೊಬ್ಬ ಜಡಗೊಂಡಿರುವುದು, ಅಸಹಕಾರ ಮನೋಭಾವದ ಹೆಂಡತಿಯಿಂದ ಸಿಡಿದು ಅಸಾಂಪ್ರದಾಯಿಕ ಬಂಡಾಯದ ಬದುಕನ್ನು ನಡೆಸಿ ಇಡೀ ಸಮುದಾಯಕ್ಕೆ ದೊಡ್ಡ ಸವಾಲಾಗಿ ನಿಲ್ಲುವುದು, ವ್ಯಕ್ತಿಯ ಬದುಕು ಸಮಾಜದ ಬದುಕಿನೊಡನೆ ಸಂಘರ್ಷಿಸಿಕೊಂಡು ಹೊಸ ನೆಲೆಯೊಂದನ್ನು ತಲುಪುವುದು, ಇವೇ ಮುಂತಾದವು ಕಾದಂಬರಿಯ ಹಿಂದಿರುವ ಗ್ರಹಿಕೆಯ ವ್ಯಾಪ್ತಿಯನ್ನು ತಿಳಿಸುತ್ತವೆ ಎನಿಸುತ್ತದೆ. ಕಥೆ ಇನ್ನೂ ತುಂಬ ಹೋಗ್ತಾರೆ. ವರಲಕ್ಷ್ಮಿ ಶಾಮಣ್ಣನಿಗೆ ತೆರೆದುಕೊಂಡಿದ್ದರೆ ಅಂತ ಬರುತ್ತೆ. ಇನ್ನು ಚೂರಿಗೆ ಹಾಕೊಂಡು ಓದ್ಬಣ್ಣ, ಆ ಶಾಮಣ್ಣ ಬಗ್ಗೆನೇ ಬರೀತಿದ್ದಾರೆ, ಅರಮನೆ ಇದು ಬಂದೇ ಇರಲಿಲ್ಲ ಈ ಪುಸ್ತಕ ಬಂದಾಗ ಅದರ ಬಗ್ಗೆನೇ. ಅಲ್ಲದೆ ಕಾದಂಬರಿ ಆಧುನಿಕತೆ ಮತ್ತು ಪರಂಪರೆಗಳ ವಿಷಯ ಸಂಬಂಧವನ್ನು ಹಲವು ಮಗ್ಗುಲಿಂದ ನೋಡಲು ಪ್ರಯತ್ನಿಸುತ್ತಿದೆ. ಹೀಗೆ ವಿಸ್ತಾರವಾದ ಭಿತ್ತಿಯನ್ನು ಹೊಂದಿರುವ ಕೆಲವು ಕಡೆ ಈ ವಿಸ್ತಾರ ಅನವಶ್ಯಕ ಎನಿಸಿದರೂ ಸರಾಗ ಓದಿಗೆ ಅಡ್ಡಿಪಡಿಸಿ ಭಾರವಾಗಿದೆ ಎನಿಸಿದರು. ಇದನ್ನೇ ಹೇಳಿದ್ದು ಪ್ರಾರಂಭದಲ್ಲಿ ತುಂಬ ಹಿಂಸೆ ಆಗುತ್ತೆ ಅಂತ. ಈ ಕಾದಂಬರಿ ಕುಮ್ಮಿಯವರ ಮಹತ್ವಾಕಾಂಕ್ಷೆಯ ಕೃತಿ. ತಮ್ಮ ಸಮುದಾಯದ್ದಲ್ಲದ ಬ್ರಾಹ್ಮಣ ಸಮುದಾಯದ ಗ್ರಹಿಕೆ, ಆಚರಣೆ, ರೀತಿ ನೀತಿ ಇತ್ಯಾದಿ ವಿವರಗಳು ಸಾಕಷ್ಟು ಅಧಿಕೃತ ಎನ್ನುವಂತಿದ್ದರೂ ಜಾತಿ ಗೋಡೆಗಳಿರುವ ಸಮಾಜದಲ್ಲಿ ಆ ಸಮುದಾಯದ ಆಳದ ಗೋಚಲು ಆತಂಕಗಳು ದಕ್ಕಿದಂತಿಲ್ಲ. ಅಲ್ಲದೆ ಅವರು ಲೇವಡಿ ಚೇಡಿಕೆಗೆ ಒಳಗಾಗಿದ್ದಾರೆಯೇ ವಿನ ಶೋಧನೆಗೆ ಒಳಗಾಗಿಲ್ಲ. ಒಂದೊಮ್ಮೆ ವರಲಕ್ಷ್ಮಿ ಶಾಮಣ್ಣನಿಗೆ ತೆರೆದುಕೊಂಡಿದ್ದರೆ, ಸಹಕರಿಸಿದ್ದರೆ ಆತ ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿ ಉಳಿದು ಬಿಡುತ್ತಿದ್ದಾನೆ. ಅವನ ವ್ಯಕ್ತಿತ್ವ ರೂಪಣಕ್ಕೆ ಹಲವು ಪ್ರಭಾವಗಳು ಕಾರಣವಾಗಿರುವುದನ್ನು ತಿಳಿಸಿಯೂ ಕಾದಂಬರಿ ಒಂದರ ಮೇಲೆ ಒತ್ತು ಹಾಕಿದಂತಿದೆ. ತಮ್ಮ ವಸ್ತುವಿನ ಅಭಿವ್ಯಕ್ತಿಗೆ ಹಲವು ವಿಧಾನ ತಂತ್ರಗಳನ್ನು ಅವರು ಬಳಸಿಕೊಂಡಿದ್ದಾರೆ. ನವೋದಯದ ನೇರ ಸರಳ ಕಥನದ ಮಾದರಿ, ನವ್ಯದ ಬಗ್ಗೆವ ವಿಧಾನ, ಬಗ್ಗೆಯದು ಒಂದು ಅಗದು ನೋಡೋದು ಅಂತ, ದಲಿತ ಬಂಡಾಯಗಳ ಜಾನಪದ ವೀರ ಕಥನದ ಮಾದರಿ, ಭಾಷೆಗೆ ಹಳೆಗನ್ನಡ ನಡುಗನ್ನಡಗಳ ಒಪ್ಪ ಕೊಡುವುದು, ಸ್ವಗತ ದಿನಚರಿ ಪತ್ರಗಳ ಬಳಕೆ, ನಡುವೆ ವ್ಯಕ್ತಿ ವಿಷಯಗಳ ಬಗ್ಗೆ ವಿಮರ್ಶೆ ಮಾಡುವುದು ಇತ್ಯಾದಿ ತಂತ್ರಗಳನ್ನು ಬಳಸಿಕೊಂಡಿರುವುದು ಅದಕ್ಕೆ ಅಗತ್ಯವಿತ್ತೇ? ಉದ್ದೇಶಪೂರ್ವಕ ಪ್ರಯೋಗಕ್ಕಾಗಿ ಬಳಸಿಕೊಂಡದ್ದು ಎನಿಸುವುದಿಲ್ಲವೇ? ಗಾತ್ರವನ್ನು ಕಡಿಮೆ ಮಾಡಬಹುದಿತ್ತು ಎಂಬ ಅನಿಸಿಕೆ ಓದುಗರಿಗೆ ಬಂದರೆ ಅದು ತಪ್ಪಲ್ಲ. ಕಾದಂಬರಿ ಪರಂಪರೆಯೊಡನೆ ಸಂಬಂಧವನ್ನು ಪಡೆದುಕೊಳ್ಳುವ ಅವರ ಈ ಪ್ರಯತ್ನವನ್ನು ನಾವು ಗಮನಿಸಬೇಕಾಗುತ್ತದೆ. ಅನವಶ್ಯಕ ವಿಸ್ತಾರ, ವಿವರ, ಚರ್ಚೆಗಳು ಈ ಕೃತಿಯ ಮಿತಿಯಾಗಿದ್ದರೂ ಬದುಕನ್ನು, ಕಾದಂಬರಿಯನ್ನು ಗಂಭೀರವಾಗಿ ಇಲ್ಲಿ ತೆಗೆದುಕೊಂಡಿರುವುದರಿಂದ ಇದು ದಲಿತ ಬಂಡಾಯದ ಒಂದು ಮುಖ್ಯ ಮತ್ತು ಗಂಭೀರ ಕೃತಿ. ಶಾಮಣ ಬಗ್ಗೆ ತುಂಬಾ ಬರೆದಿದ್ದಾರೆ. ನಾನು ಇಲ್ಲಿ ಏನು ಇಲ್ವೇನೋ ಇಲ್ವೇನೋ ಅನ್ಕೋತಾನೆ ಇದ್ದೆ. ಇತ್ಯಾದಿ ನನಗೆ ಕುಂಬಿಯವ್ರ ಬಗ್ಗೆ ಮಾತಾಡಬೇಕಂತಂದಾಗ ನನಗೆ ವೈಯಕ್ತಿಕ ಪರಿಚಯನೂ ಇರೋದ್ರಿಂದ ನನಗೇನಿಸ್ತಂತಂದರೆ ಸ್ವಲ್ಪ ಆತ್ಮೀಯವಾಗಿ ಹೇಳಬಹುದೇನು ಅಂತ ಅನ್ನಿಸ್ತಾ ಪ್ರಯತ್ನ ನಾನು ಮಾಡಿದೆ ಅಲ್ಲಿ. ಬಟ್ ನಾನು ಗ್ರಹಿಸೋದಕ್ಕೂ ಬೇರೆ ವಿಮರ್ಶಕರು ಗ್ರಹಿಸೋದಕ್ಕೂ ಒಂದಿಷ್ಟು ವ್ಯತ್ಯಾಸ ಇದೆ, ಇರಲಿ, ಏನು ತೊಂದರೆ ಏನಿಲ್ಲ. ಹೀಗೆ ಕುಂಬೀರ ಭದ್ರಪ್ಪ ಕನ್ನಡದ ಮಹತ್ವದ ಲೇಖಕರು, ಬರೀ ದಲಿತ ಬಂಡಾಯದ ಮಹತ್ವದ ಲೇಖಕರು ಮಾತ್ರ ಅಲ್ಲ ಅವರು, ಕನ್ನಡದ ಮಹತ್ವದ ಲೇಖಕರು. ಈಗೀಗ ಸ್ವಲ್ಪ ರಾಜಕೀಯಕ್ಕೆ ಬಂದುಬಿಟ್ಟು ಹಿಂದೂ ಅನ್ನೋ ಪದ ಹಿಡ್ಕೊಂಡು ಅವರಿವ್ರ ಕೆಲವೊಂಚೂರು ಗುಗ್ಗಿಸ್ಕೊಂಡ್ರು. ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಪತ್ರಗಳು ಬಂದು ಯಾಕಾರು ಇವರೆಲ್ಲ ಅದನ್ನು ಹೇಳ್ತಾರೆ. ಯಾವುದೋ ಕಾಲದ ಪುರೋಹಿತ ಶಾಹಿಯನ್ನು ನೆನೆಸ್ಕೊಂಡು ಇವತ್ತು ಬದಲಾಗೋಗಿದೆ ಜಗತ್ತು, ಮತ್ತೆ ನಾವು ಪುರೋಹಿತ ಶಾಹಿಗೆ ಹೋಗೋಕ್ಕಾಗಲ್ಲ, ಯಾರೋ ಎಲ್ಲೋ ಯಾವೋ ದೇವಸ್ಥಾನದ ಪುರೋಹಿತ ಏನೋ ಮಾಡ್ಕೊಂಡು ಸತ್ತ ಅಂತ ನಾವುಗಳೇನು ಹೆದರಬೇಕಾದಿಲ್ಲ. ಪ್ರಜಾಪ್ರಭುತ್ವ ಅದನ್ನೇ ಹಿಡ್ಕೊಂಡು ಮಾತಾಡೋದು ಅಷ್ಟು ಸರಿಯಲ್ಲ, ಬಟ್ ಅನುಭವಿಸಿದಾರಲ್ವ, ಅದರಿಂದ
ಹೇಗೆ ಬರುತ್ತೆ ಈ ಥರ ಚರ್ಮಿತ ಚರ್ಮಣ ತುಂಬ ವಿಷಯಗಳ ಗೋಚ ಗೊಂದಲಾಗುತ್ತೆ. ಒಮ್ಮೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಒಂದು ಅವ್ರದ್ದು ಅರಮನೆಯದು ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರದ ಇಲ್ಲೇನೋ ಒಂದು ಸನ್ಮಾನ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಅವ್ರು ಹೆಂಡತಿ ಇದ್ರು ಅನ್ಸೂಯೆ ಅಂತ, ಅವರನ್ನು ಪರಿಚಯ ಮಾಡಿಕೊಟ್ರು. ಅವರು ತುಂಬ ಕೆಲಸ ಮಾಡ್ತಾರೆ ರೀ, ತುಂಬ ಕೆಲಸ ಮಾಡ್ತಾರೆ ರೀ ಅಂತ ಗಂಡನ ಬಗ್ಗೆ ಹೇಳ್ತಾ ಇದ್ರು. ಮೂರು ಜನ ಗಂಡ್ಮಕ್ಳು ಅಂತ ಕಾಣುತ್ತೆ. ಅವರು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು, ಆಹಾ ಮನೆಯಿಂದ ಎಂತಹ ಸಹಕಾರ ಅಲ್ವಾ ಅಂತ ಹೇಳಿ ಜೀವಮಾನ ಪೂರ್ತಿ ಆ ಕೊಟ್ಟೂರು ನಾವು ಊರಿನಲ್ಲಿ ಅದು ಯಾವುದೋ ಒಂದು ಪ್ರೈಮರಿ ಸ್ಕೂಲ್ನಲ್ಲೇ ಮಿಸ್ಟರ್ ಆಗಿದ್ದರು. ಇನ್ನೊಂದು ಬದಲಾವಣೆಯೂ ಕೂಡ ಅವರು ಮಾಡಲೇ ಇಲ್ಲ. ನಮಸ್ಕಾರ.